ಎಲ್ಲರಿಗೂ ನಮಸ್ಕಾರ. ಕೆಮ್ಶಾಗೆ ನಾನು ಛಾಯ, ನಿಮ್ಮನ್ನೆಲ್ಲ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಏನು ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ ಆಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇದ್ದವರೆಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಹುಡುಗರಿಗೆ, ರೂರಲ್ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿ ನಾನು ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ. ಸೊ ಬೇಸಿಕ್ ಟೆಕ್ನಿಕ್ ಪ್ರಾಕ್ಟಿಕಲ್ಸಲ್ಲಿ ನಾವು ಮಾಡುವಂಥದ್ದು ಯಾವುದು ಅಂದರೆ ನಾವು ಟೈಟ್ರೇಷನ್ಸ್ನ ಮಾಡ್ತೀವಿ. ಆಲ್ರೆಡಿ ಟೈಟ್ರೇಷನ್ಸ್ ಅಂದರೆ ಏನು, ವಾಟ್ ಆರ್ ದಿ ಬೇಸಿಕ್ ಟರ್ಮ್ಸ್ ಯೂಸ್ ಇನ್ ಟೈಟ್ರೇಷನ್, ಅದನ್ನು ಆಲ್ರೆಡಿ ಒಂದು ವೀಡಿಯೋ ಮಾಡಿದ್ರಿ. ಆ ಥರ ಟೈಪ್ಸ್ ಆಫ್ ಟೈಟ್ರೇಷನ್ಸ್ ನಾವು ಮಾಡಿದಾಗ ಆ್ಯಸಿಡ್ ಬೇಸ್ ಟೈಟ್ರೇಷನ್ನು, ಟೇಕಿಂಗ್ ಏನ್ ಹೆಲ್ಪ್ ಆಫ್ ಪಿ ಎಚ್ ಪಿ ವರ್ಸಸ್ ಎನ್ ಓ ಎಚ್, ಅದು ಒಂದು ವೀಡಿಯೋ ಮಾಡಿದ್ದೀನಿ. ಇವತ್ತಿನ ವೀಡಿಯೋದಲ್ಲಿ ನಾನು ರೆಡಾಕ್ಸ್ ಟೈಟ್ರೇಷನ್ ಬಗ್ಗೆ ಹೇಳ್ತಾ ಇದ್ದೀನಿ, ಪರ್ಟಿಕ್ಯುಲರ್ಲಿ ಕೆಮ್ನೋಫೋರ್ ವರ್ಸಸ್ ಸೋಡಿಯಂ ಆಕ್ಸಲೇಟಾ. ಸೊ ಈ ಟೈಟ್ರೇಷನ್ಸ್ ಮಾಡ್ಬೇಕಾದ್ರೆ ಪ್ರಿಕಾಷನ್ಸ್ ಏನು ತೊಗೋಬೇಕು, ಯಾವ ರೀತಿ ವೈವಾ ಕ್ವಶನ್ಸ್ ಕೇಳ್ಬೋದು, ಸೊ ಇದ್ರ ಸಂಬಂಧಪಟ್ಟಾಗಿ ಏನೇನಿದೆ ಅದನ್ನೆಲ್ಲ ಇವತ್ತು ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಎಗೇನ್ ವೆಲ್ಕಮ್ ಟು ಕೆಮ್ಚಾಯ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸೊ ನೀವು ನನ್ನ ವೀಡಿಯೋಗೆ ಹೋಗಿ, ನನ್ನ ಚಾನಲ್ಗೆ ಹೋಗಿ, ಪ್ಲೇಲಿಸ್ಟ್ಗೆ ಹೋದರೆ ಅಲ್ಲಿ ನಿಮಗೆ ಬೇರೆ ಬೇರೆ ಪ್ಲೇಲಿಸ್ಟ್ ಸಿಗ್ತಾ ಹೋಗುತ್ತೆ. ಪ್ಲೇಲಿಸ್ಟಲ್ಲಿ ಹುಡುಕಿದ್ರೆ ನಿಮಗೆ ಈಸಿ ಆಗ್ತಾ ಹೋಗುತ್ತೆ. ನಾನು ಹೇಳಿದೆ ಟೈಟ್ರೇಷನ್ ಇಸ್ ಅ ವೆರಿ ಬೇಸಿಕ್ ಟೆಕ್ನಿಕ್ ನಾವು ಮಾಡ್ತೀವಿ ಅಂತ. ಹಾಗಾದರೆ ಟೈಟ್ರೇಷನ್ ಅಂದರೆ ಏನು? ನಾವು ಮುಂಚೆನೇ ಹೇಳಿದಕ್ಕೆ ಕೆಮಿಸ್ಟ್ರಿನ ನಾವು ಯೂಸ್ ಮಾಡುವಂಥ ತುಂಬ ಸಿಂಪಲ್ ಆಗಿರೋ ಟೆಕ್ನಿಕ್ ಯಾವುದು ಅಂತಂದರೆ ಟೈಟ್ರೇಷನ್ನು. ಇದನ್ನು ಯಾಕೆ ಮಾಡ್ತೀವಿ ಅಂತಂದರೆ ಟು ನೋ ದಿ ಕಾನ್ಸಂಟ್ರೇಷನ್ ಆಫ್ ದಿ ಅನ್ನೋನ್ ಸೊಲ್ಯೂಷನ್. ಸೊ ಈಗ ಟೈಟ್ರೇಷನ್ ಮಾಡೋದಕ್ಕೆ ನಮಗೆ ಎರಡು ಸೊಲ್ಯೂಷನ್ ಬೇಕಾಗುತ್ತೆ. ಒಂದಕ್ಕೆ ನಾವು ಅನಲೈಟ್ ಅಂತ ಕರಿತೀವಿ, ಅದಕ್ಕೆ ಕಾನ್ಸಂಟ್ರೇಷನ್ ನಮಗೆ ಗೊತ್ತಿರಲ್ಲ, ಅದನ್ನು ಫೈಂಡ್ ಔಟ್ ಮಾಡಬೇಕು, ಅದಕ್ಕೆ ಅನಲೈಟ್ ಅಂತ ಹೇಳ್ತೀವಿ. ಇನ್ನೊಂದಕ್ಕೆ ಕಾನ್ಸಂಟ್ರೇಷನ್ ಗೊತ್ತಿರುತ್ತೆ ಅಂಥದಕ್ಕೆ ಟೈಟ್ರೆಂಟ್ ಅಂತ ಕರಿತೀವಿ ಅಥವಾ ಸ್ಟ್ಯಾಂಡರ್ಡ್ ಸೊಲ್ಯೂಷನ್ ಅಂತ ಕರಿತೀವಿ. ಸೊ ಒಂದು ಟೈಟ್ರೇಷನ್ ಮಾಡೋದಕ್ಕೆ ನಿಮಗೆ ಮಿನಿಮಮ್ ಎರಡು ಸೊಲ್ಯೂಷನ್ಸ್ ಬೇಕೇ ಬೇಕು. ಒಂದಕ್ಕೆ ಅನಲೈಟ್ ಅಂತ ಹೇಳ್ತೀವಿ, ಇನ್ನೊಂದಕ್ಕೆ ಟೈಟ್ರೆಂಟ್ ಅಂತ ಕರಿತೀವಿ, ಅಥವಾ ಒಂದಕ್ಕೆ ಸ್ಟ್ಯಾಂಡರ್ಡ್ ಸೊಲ್ಯೂಷನ್ ಅಂತ ಹೇಳ್ತೀವಿ, ಇನ್ನೊಂದಕ್ಕೆ ಅನ್ನೋನ್ ಸೊಲ್ಯೂಷನ್ ಅಂತ ಹೇಳ್ತೀವಿ. ಸೊ ಸ್ಟ್ಯಾಂಡರ್ಡ್ ಸೊಲ್ಯೂಷನ್ನ ಯೂಸ್ ಮಾಡಿಕೊಂಡು, ಟೈಟ್ರೆಂಟ್ ಯೂಸ್ ಮಾಡಿಕೊಂಡು, ಕಾನ್ಸಂಟ್ರೇಷನ್ ಆಫ್ ದಿ ಅನ್ನೋನ್ ಸೊಲ್ಯೂಷನ್ನ ಕಂಡುಹಿಡಿದೀವಲ್ಲ ಆ ಟೆಕ್ನಿಕ್ಗೆ, ಆ ಪ್ರೊಸೀಜರ್ಗೆ ನಾವೇನಂತ ಕರಿತೀವಿ, ಟೈಟ್ರೇಷನ್ ಅಂತ ಕರಿತೀವಿ. ಇದನ್ನು ಮಾಡೋದಕ್ಕೆ ನಮಗೆ ಇಂಪಾರ್ಟೆಂಟ್ ಆಗಿ ಮೂರು ಆಪರೇಟಸ್ ಬೇಕಾಗುತ್ತೆ. ಒಂದಕ್ಕೆ ಬ್ಯೂರೆಟ್ ಅಂತ ಹೇಳ್ತೀವಿ, ಇನ್ನೊಂದಕ್ಕೆ ಪಿಪೆಟ್ ಅಂತ ಹೇಳ್ತೀವಿ, ಮೂರನೇದಕ್ಕೆ ಕೋನಿಕಲ್ ಫ್ಲಾಸ್ಕ್ ಅಂತ ಹೇಳ್ತೀವಿ. ಸೊ ಇಷ್ಟು ಬೇಸಿಕ್ ಆಗಿರುವಂಥದ್ದು ನೀವು ಲೋಯರ್ ಕ್ಲಾಸ್ಗಳಿಂದ ಹೊಳ್ ಬರ್ತಾ ಹೋಗ್ತೀವಿ. ಟೈಟ್ರೇಷನ್ ಯಾಕೆ ಮಾಡ್ತೀವಿ, ವಾಟ್ಸ್ ದ ಪರ್ಪಸ್ ಆಫ್ ಡೂಯಿಂಗ್ ದಿ ಟೈಟ್ರೇಷನ್? ಹೇಳಿದೆ ಸಿಂಪಲ್ ಟೈಟ್ರೇಷನ್ ಎಲ್ಲ ಕಡೆಗೂ ಯೂಸ್ ಮಾಡ್ತೀವಿ ಅಂತಂದರೆ ಇದು ಇಟ್ ಕಮ್ಸ್ ಅಂಡರ್ ವಾಲ್ಯೂಮೆಟ್ರಿಕ್ ಅನಾಲಿಸಿಸ್. ವಿ ಆರ್ ಗೋಯಿಂಗ್ ಟು ಫೈಂಡ್ ಔಟ್ ದಿ ಅಮೌಂಟ್ ಆಫ್ ಸೊಲ್ಯೂಷನ್ ರಿಕ್ವೈರ್ಡ್ ಇನ್ ಟರ್ಮ್ಸ್ ಆಫ್ ವಾಲ್ಯೂಮ್. ಹಂಗಾಗಿ ಇದನ್ನು ವಾಲ್ಯೂಮೆಟ್ರಿಕ್ ಅನಾಲಿಸಿಸ್ ಅಂತ ಹೇಳ್ತೀವಿ. ಒಂದು ಸೊಲ್ಯೂಷನ್ನ ನ್ಯೂಟ್ರಲೈಸ್ ಮಾಡೋಕ್ಕೆ ಅಥವಾ ಒಂದು ಸೊಲ್ಯೂಷನ್ ಕಂಪ್ಲೀಟ್ಲಿ ಇನ್ನೊಂದು ಸೊಲ್ಯೂಷನ್ ಜೊತೆಗೆ ರಿಯಾಕ್ಟ್ ಆಗೋಕ್ಕೆ ಎಷ್ಟು ವಾಲ್ಯೂಮ್ ಆಫ್ ದಟ್ ಪರ್ಟಿಕ್ಯುಲರ್ ಸೊಲ್ಯೂಷನ್ ಬೇಕಾಗುತ್ತೆ ಅಂತ ಕಂಡುಹಿಡಿತೀವಲ್ಲ, ಅದು ಪರ್ಪಸ್ ಆಫ್ ದಿ ಟೈಟ್ರೇಷನ್. ಸ್ಟ್ರೆಂತ್ ಎಷ್ಟಿದೆ, ಕಾನ್ಸಂಟ್ರೇಷನ್ ಎಷ್ಟಿದೆ, ಅಮೌಂಟ್ ಎಷ್ಟಿದೆ, ಅದನ್ನು ಕಂಡುಹಿಡಿಯೋದಕ್ಕೋಸ್ಕರ ನಾವು ಟೈಟ್ರೇಷನ್ ಅಂತ ಹೋಗ್ತೀವಿ. ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ, ಅಗ್ರಿಕಲ್ಚರಲ್ಲಿ ಯೂಸ್ ಮಾಡ್ತೀವಿ, ನೀವು ಸಾಯಿಲ್ ಟೆಸ್ಟ್ ಮಾಡ್ತೀರಾ, ಸೊ ಬೇರೆ ಬೇರೆ ಸಾಯಿಲ್ ಟೆಸ್ಟ್ ತೊಗೊಂಡು ಅದರ ಪೊಟ್ಯಾಷಿಯಂ ಅಮೌಂಟ್ ಎಷ್ಟಿದೆ ಅಥವಾ ಅದರಲ್ಲಿ ನೈಟ್ರೋಜನ್ ಅಂಶ ಎಷ್ಟಿದೆ, ಐರನ್ ಇದೆಯಾ, ಅದನ್ನು ಕಂಡುಹಿಡಿಯೋದಕ್ಕೆ ಅಗ್ರಿಕಲ್ಚರಲ್ಲಿ ಯೂಸ್ ಮಾಡ್ತೀವಿ. ಆಯಿಲ್ ಇಂಡಸ್ಟ್ರಿನಲ್ಲಿ ಸೊ ನೀವೇನು ಮಾಡ್ತಾ ಹೋಗ್ತೀರಾ, ಬೇರೆ ಬೇರೆ ಪ್ರೋಸೆಸ್ ಮಾಡ್ತೀರಾ, ಅದರಲ್ಲಿ ಪ್ಯೂರಿಫಿಕೇಷನ್ ಏನಿದೆ. ಈಗ ನೀವೇನು ಮಾಡ್ತೀರಾ, ನಿಕ್ಕಲ್ ಯೂಸ್ ಮಾಡಿ ಹೈಡ್ರೋಜನೇಷನ್ ಆಫ್ ದಿ ಆಯಿಲ್ಸ್ ಮಾಡ್ತೀರಾ, ಆಯಿಲ್ಸ್ ಆ್ಯಂಡ್ ಫ್ಯಾಟ್ಸ್ ಮಾಡ್ತೀರಾ, ಸೊ ಅವಾಗ ನಿಕ್ಕಲ್ ಉಳಿದಿದ್ರಾ, ವಾಟ್ ಇಸ್ ದ ಅಮೌಂಟ್ ಆಫ್ ನಿಕ್ಕಲ್ ದಟ್ ಇಸ್ ಪ್ರೆಸೆಂಟ್, ಆ ಥರ ಕಂಡುಹಿಡಿತೀರಾ. ಅಥವಾ ಕೆಮಿಕಲ್ ಇಂಡಸ್ಟ್ರಿ, ಫಾರ್ಮಾ, ಅದರಲ್ಲಿ ಫುಡ್ ಇಂಡಸ್ಟ್ರಿನಲ್ಲಿ ನೀವು ಬೇರೆ ಬೇರೆ ವೆಜಿಟೇಬಲ್ಸ್ನ ತೊಗೊಳ್ತೀರಾ ಅಥವಾ ಬೇರೆ ಬೇರೆ ಡ್ರೈ ಫ್ರೂಟ್ಸ್ನ ತೊಗೊಳ್ತೀರಾ, ಅದರಲ್ಲಿ ಎಷ್ಟು ಅಮೌಂಟ್ ಆಫ್ ದ ಪರ್ಟಿಕ್ಯುಲರ್ ಕಾಂಪೋನೆಂಟ್ ಯಾವುದೋ ಇದೆ, ಪೊಟ್ಯಾಷಿಯಂ ಎಷ್ಟಿದೆ, ಸೋಡಿಯಂ ಎಷ್ಟಿದೆ, ಅದನ್ನೆಲ್ಲ ಕಂಡುಹಿಡಿಯೋದಕ್ಕೆ ನಾವು ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ಇಟ್ಸ್ ಎ ವೆರಿ ಬೇಸಿಕ್ ಟೆಕ್ನಿಕ್ ದಟ್ ವಿ ಆರ್ ಗೋಯಿಂಗ್ ಟು ಯೂಸ್ ಇನ್ ಕೆಮಿಸ್ಟ್ರಿ. ಅಡ್ವಾಂಟೇಜಸ್ ಏನು ಅಂತ, ಒಂದು ಇಟ್ಸ್ ಎ ವೆಲ್ ಎಸ್ಟಾಬ್ಲಿಷ್ಡ್ ಅನಾಲಿಟಿಕಲ್ ಟೆಕ್ನಿಕ್. ಇಡೀ ಪ್ರಪಂಚದಲ್ಲಿ ಯಾವುದೇ ಮೂಲೆ ಹೋದ್ರೂ ಸಿಂಪಲ್ ಆಗಿರುವಂಥ ಟೆಕ್ನಿಕ್ ಯಾವುದು ಅಂತಂದರೆ ನಾವು ಟೈಟ್ರೇಷನ್ನ ಯೂಸ್ ಮಾಡ್ತೀವಿ. ತುಂಬ ಫಾಸ್ಟಾಗತ್ತೆ, ಆ್ಯಕ್ಯುರೇಟಾಗತ್ತೆ, ಪ್ರಿಸೈಸಾಗತ್ತೆ. ಏಕೆಂದರೆ ದೇರ್ ಇಸ್ ಎ ಲಾಟ್ ಆಫ್ ಡಿಫ್ರೆನ್ಸ್ ಬಿಟ್ವೀನ್ ದಿ ಆ್ಯಕ್ಯುರಸಿ ಆ್ಯಂಡ್ ಪ್ರಿಸಿಷನ್. ಆಲ್ರೆಡಿ ನಾನು ಆ್ಯಕ್ಯುರಸಿ ಮತ್ತು ಪ್ರಿಸಿಷನ್ ಅಂದರೆ ಏನು, ಅವೆರಡರ ಮಧ್ಯೆ ಇರುವಂಥ ಡಿಫ್ರೆನ್ಸ್ ಏನು, ಹೌ ಇಟ್ ಈಸ್ ರಿಲೇಟೆಡ್ ಇನ್ ಅವರ್ ಟೈಟ್ರೇಷನ್, ಅದನ್ನು ಅನಾಲಿಟಿಕಲ್ ಕೆಮಿಸ್ಟ್ರಿನಲ್ಲಿ ಪ್ರಿಸೈಸ್ ಅಂಡ್ ಆ್ಯಕ್ಯುರೇಟ್ ಅಥವಾ ಎರರ್ ಅದರಲ್ಲಿ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ. ನೀವು ಅದು ನೋಡಿದ್ರೆ ಕಂಪ್ಲೀಟ್ ಗೊತ್ತಾಗುತ್ತೆ. ದೇರ್ ಇಸ್ ಲಾಟ್ ಆಫ್ ಡಿಫ್ರೆನ್ಸ್ ಬಿಟ್ವೀನ್ ದಿ ಆ್ಯಕ್ಯುರೇಟ್ ಆ್ಯಂಡ್ ಪ್ರಿಸೈಸ್. ಸೊ ಈ ಮೆಥಡು ಆ್ಯಕ್ಯುರೇಟ್ ಆಗೂ ಇರುತ್ತೆ, ಪ್ರಿಸೈಸ್ ಆಗೂ ಇರುತ್ತೆ. ಆಮೇಲೆ ಇದು ಪರ್ಫಾರ್ಮೆನ್ಸು ಮತ್ತು ಪ್ರೈಸ್ ರೇಷಿಯೋ ತೊಗೊಂಡ್ರೆ ಆ್ಯಕ್ಚುಲಿ ತುಂಬ ಕಡಿಮೆ ಬರುತ್ತೆ. ಸೊಫಿಸ್ಟಿಕೇಟೆಡ್ ಯಾವುದು ಇನ್ಸ್ಟ್ರೂಮೆಂಟ್ ಬೇಕಾಗಿಲ್ಲ. ಸೊ ತುಂಬ ಕಡಿಮೆ ಬಜೆಟಲ್ಲಿ ಮ್ಯಾಕ್ಸಿಮಮ್ ಈಲ್ಡ್ ಕೊಡುವಂಥದ್ದು, ಮ್ಯಾಕ್ಸಿಮಮ್ ಕರೆಕ್ಟ್ ಅಕ್ಯುರೇಟ್ ಆಗಿ ವ್ಯಾಲ್ಯೂ ಕೊಡುವಂಥ ಟೆಕ್ನಿಕ್ ಇದು. ಆ್ಯಂಡ್ ಇಟ್ ಕ್ಯಾನ್ ಬಿ ಯೂಸ್ಡ್ ಬೈ ಲೋ ಸ್ಕಿಲ್ಡ್ ಆ್ಯಂಡ್ ಲೋ ಟ್ರೈನ್ಡ್ ಆಪರೇಟರ್ಸ್ ಆಲ್ಸೋ. ಇದಕ್ಕೆ ತುಂಬ ಟ್ರೈನ್ಡ್ ಆಗಿರಬೇಕು, ತುಂಬ ಕೆಮಿಸ್ಟ್ರಿ ಗೊತ್ತಿರಬೇಕು, ಆ ಥರದ್ದೇನೂ ಇಲ್ಲ. ಸೊ ಎನಿಬಡಿ ಕ್ಯಾನ್, ಸ್ವಲ್ಪ ಒಂಚೂರು ಟ್ರೈನ್ ಕೊಟ್ಟರೆ ಸ್ಕಿಲ್ ಕಡಿಮೆ ಇದ್ದವರೂ ಇದನ್ನು ಮಾಡ್ಕೊಳ್ತಾ ಹೋಗ್ಬೋದು. ಬಿಕಾಸ್ ಆಫ್ ಆಲ್ ದೀಸ್ ಅಡ್ವಾಂಟೇಜಸ್, ಟೈಟ್ರೇಷನ್ ವಿಲ್ ಈಸ್ ಎ ವೆಲ್ ಎಸ್ಟಾಬ್ಲಿಷ್ಡ್ ಅನಾಲಿಟಿಕಲ್ ಥ್ರೂ ಔಟ್ ದಿ ವರ್ಲ್ಡ್.
ಹಾಗಾದ್ರೆ ಯಾವ್ಯಾವ ಥರ ಟೈಟ್ರೇಷನ್ಸ್ ಇದೆ? ಆ್ಯಸಿಡ್ ಬೇಸ್ ಟೈಟ್ರೇಷನ್ಸ್ ಇದೆ, ರೆಡಾಕ್ಸ್ ಟೈಟ್ರೇಷನ್ಸ್ ಇದೆ, ಐಡಿಯೋಮೆಟ್ರಿಕ್, ಐಡೋಮೆಟ್ರಿಕ್, ಪ್ರಿಸಿಪಿಟೇಷನ್, ಕಾಂಪ್ಲೆಕ್ಸೋಮೆಟ್ರಿಕ್, ಕಂಡಕ್ಟೋಮೆಟ್ರಿಕ್ ಆ್ಯಂಡ್ ಪೊಟೆನ್ಷಿಯೋಮೆಟ್ರಿಕ್, ಒಂದೊಂದು ಒಂದೊಂದು ಥರ ಇದೆ. ಅದರಲ್ಲಿ ನಾನು ಆ್ಯಸಿಡ್ ಬೇಸ್ ಟೈಟ್ರೇಷನ್ ಅಂದ್ರೇನು, ಅದನ್ನು ಯಾಕೆ ಮಾಡ್ತಾರೆ, ಎಂಡ್ ಪಾಯಿಂಟ್ ಏನು, ಈಕ್ವಲೆಂಟ್ ಪಾಯಿಂಟ್ ಆಫ್ ದಟ್ ಪರ್ಟಿಕ್ಯುಲರ್ ಟೈಟ್ರೇಷನ್ ಏನು, ಅದನ್ನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ವೀಡಿಯೋದಲ್ಲಿ. ಇವತ್ತಿನ ಎಪಿಸೋಡಲ್ಲಿ ಐ ಆಮ್ ಗೋಯಿಂಗ್ ಟು ಕಾನ್ಸಂಟ್ರೇಟ್ ಓನ್ ರೆಡಾಕ್ಸ್ ಟೈಟ್ರೇಷನ್. ಹಾಗಾದರೆ ರೆಡಾಕ್ಸ್ ಟೈಟ್ರೇಷನ್ ಅಂದ್ರೇನು? ನಾನು ಮುಂಚೆನೆ ಹೇಳಿದೆ, ಒಂದು ಟೈಟ್ರೇಷನ್ ಮಾಡೋಕ್ಕೆ ಮಿನಿಮಮ್ ನಿಮಗೆ ಎರಡು ಸೊಲ್ಯೂಷನ್ ಬೇಕಾಗತ್ತೆ. ಒಂದಕ್ಕೆ ನಾವೇನಂತ ಕರಿತೀವಿ, ಅನಲೈಟ್ ಅಂತ ಕರಿತೀವಿ, ಇನ್ನೊಂದಕ್ಕೆ ಟೈಟ್ರೇಂಟ್ ಅಂತ ಕರಿತೀವಿ. ಒಂದರದ್ದು ಕಾನ್ಸಂಟ್ರೇಷನ್ ಗೊತ್ತಿದೆ, ಇನ್ನೊಂದರದ್ದು ಕಾನ್ಸಂಟ್ರೇಷನ್ ಗೊತ್ತಿಲ್ಲ. ಕಾನ್ಸಂಟ್ರೇಷನ್ ಗೊತ್ತಿಲ್ಲದಿರೋ ಸೊಲ್ಯೂಷನ್ದು ಕಾನ್ಸಂಟ್ರೇಷನ್ ಕಂಡುಹಿಡಿತೀವಲ್ಲ, ಅದಕ್ಕೆ ನಾವೇನಂತ ಕರಿತೀವಿ, ಟೈಟ್ರೇಷನ್ ಅಂತ ಕರಿತೀವಿ. ಆ ಎರಡು ಸೊಲ್ಯೂಷನಲ್ಲಿ ಒಂದು ಸೊಲ್ಯೂಷನ್ನು ರೆಡ್ಯೂಸಿಂಗ್ ಏಜೆಂಟು, ಇನ್ನೊಂದು ಸೊಲ್ಯೂಷನ್ನು ಆಕ್ಸಿಡೈಸಿಂಗ್ ಏಜೆಂಟ್ ಆಗಿದ್ದರೆ, ಅಥವಾ ರಿಯಾಕ್ಷನಲ್ಲಿ ಆಕ್ಸಿಡೇಷನ್ ರಿಡಕ್ಷನ್ ಆಗ್ತಾ ಇದ್ದರೆ, ಅಂಥ ರಿಯಾಕ್ಷನ್ಗೆ ನಾವೇನಂತ ಕರಿತೀವಿ, ರೆಡಾಕ್ಸ್ ರಿಯಾಕ್ಷನ್ ಅಂತ ಕರಿತೀವಿ, ಅಥವಾ ರೆಡಾಕ್ಸ್ ಟೈಟ್ರೇಷನ್ ಅಂತ ಕರಿತೀವಿ. ಎಕ್ಸಾಂಪಲ್ ಹೇಳಬೇಕು ಅಂದರೆ, ಕೆಮೆನೋ ವರ್ಸಸ್ ಸೋಡಿಯಂ ಆಕ್ಸಿಡೇಟ್, ಪೊಟ್ಯಾಷಿಯಂ ಡೈಕ್ರೋಮೈಟ್ ವರ್ಸಸ್ FeS, ಅಯೋಡಿನ್ ವರ್ಸಸ್ ಸೋಡಿಯಂ ಥಯೋಸಲ್ಫೇಟ್, ಇವು ಎಲ್ಲನೂ ಎಕ್ಸಾಂಪಲ್ ಫಾರ್ ಟೈಟ್ರೇಷನ್. ಇಲ್ಲೇನಾಗುತ್ತೆ, ಒಂದು ಆಕ್ಸಿಡೈಸಿಂಗ್ ಏಜೆಂಟ್ ಆಗಿರುತ್ತೆ, ಇನ್ನೊಂದು ರೆಡ್ಯೂಸಿಂಗ್ ಏಜೆಂಟ್ ಆಗಿರುತ್ತೆ, ಅವೆರಡರ ಮಧ್ಯೆ ರಿಯಾಕ್ಷನ್ಸ್ ಆಗ್ತಾ ಇರುತ್ತೆ. ಅಂಥ ರಿಯಾಕ್ಷನ್ಸ್ಗೆ ಅಥವಾ ಅಂಥ ಟೈಟ್ರೇಷನ್ಸ್ಗೆ ನಾವೇನಂತ ಕರಿತೀವಿ, ರೆಡಾಕ್ಸ್ ಟೈಟ್ರೇಷನ್. RED ಸ್ಟ್ಯಾಂಡ್ ಫಾರ್ ರಿಡಕ್ಷನ್, OX ಸ್ಟ್ಯಾಂಡ್ ಫಾರ್ ಆಕ್ಸಿಡೇಷನ್. ಆಕ್ಸಿಡೇಷನ್ ರಿಡಕ್ಷನ್ ಸೈಮಲ್ಟೇನಿಯಸ್ ಆಗಿ ಆಗ್ತಾ ಇರುತ್ತೆ. ಒಂದು ಕೇಸಲ್ಲಿ ಎಲೆಕ್ಟ್ರಾನ್ಸು ಲಾಸ್ ಆಗ್ತಾ ಇರುತ್ತೆ, ಇನ್ನೊಂದು ಕೇಸಲ್ಲಿ ಎಲೆಕ್ಟ್ರಾನ್ಸು ಗೇನ್ ಆಗ್ತಾ ಇರುತ್ತೆ. ಸೈಮಲ್ಟೇನಿಯಸ್ಲಿ ಆಕ್ಸಿಡೇಷನ್ ರಿಡಕ್ಷನ್ಸ್ ಆಗ್ತಾ ಇರ್ತಲ್ಲ, ಅಂಥ ರಿಯಾಕ್ಷನ್ಸ್ಗೆ ಅಥವಾ ಅಂಥ ಟೈಟ್ರೇಷನ್ಸ್ಗೆ ನಾವೇನಂತ ಕರಿತೀವಿ, ರೆಡಾಕ್ಸ್ ಟೈಟ್ರೇಷನ್ಸ್ ಅಂತ ಕರಿತೀವಿ. ಹಾಗಾದರೆ ಆಕ್ಸಿಡೈಸಿಂಗ್ ಏಜೆಂಟ್ ಅಂದರೆ ಏನು? ದ ಕಾಂಪೌಂಡ್ ದಟ್ ಲೂಸಸ್ ಎಲೆಕ್ಟ್ರಾನ್. ಯಾವುದೋ ಒಂದು ಕೆಮಿಕಲ್ ರಿಯಾಕ್ಷನ್ ಮಾಡ್ತಾ ಇದ್ವಿ, ಆ ಕಾಂಪೌಂಡು ಡ್ಯೂರಿಂಗ್ ದಟ್ ರಿಯಾಕ್ಷನ್ ಎಲೆಕ್ಟ್ರಾನ್ಸ್ ಏನಾದರೂ ಲಾಸ್ ಮಾಡಿಕೊಂಡ್ರೆ, ಅಂಥ ಏಜೆಂಟ್ಗೆ ನಾವೇನಂತ ಕರಿತೀವಿ, ಆಕ್ಸಿಡೈಸಿಂಗ್ ಏಜೆಂಟ್ ಅಂತ ಕರಿತೀವಿ. ಸೊ ನಾನು ಮುಂಚೆನೇ ಹೇಳಿದೆ, ಆಕ್ಸಿಡೇಷನ್ ರಿಡಕ್ಷನ್ ಸೈಮಲ್ಟೇನಿಯಸ್ ಆಗಿ ಆಗ್ತಾ ಹೋಗುತ್ತೆ. ಸೊ ಒಂದು ಕಡೆ ಎಲೆಕ್ಟ್ರಾನ್ಸ್ ಕೊಟ್ಟಿದ ತಕ್ಷಣ ಇನ್ನೊಂದು ಏನು ಮಾಡುತ್ತೆ, ಇಮಿಡಿಯೇಟ್ಲಿ ಇಟ್ ಗೋಯಿಂಗ್ ಟು ಗೇನ್ ಇಟ್. ಆ ಗೇನ್ ಮಾಡ್ಕೊಳುತ್ತಲ್ಲ, ಅಂಥ ಸಬ್ಸ್ಟೆನ್ಸ್ಗೆ ನಾವೇನಂತ ಕರಿತೀವಿ, ರೆಡ್ಯೂಸಿಂಗ್ ಏಜೆಂಟ್ ಅಂತ ಕರಿತೀವಿ. ಹಾಗಾದರೆ ಪ್ರೋಸೆಸ್ ಏನು? ಈ ಪ್ರೋಸೆಸ್ಗೆ ಎಕ್ಸಾಕ್ಟ್ಲಿ ಆಪೋಸಿಟ್ ಆಗುತ್ತೆ. ಯಾವುದು ಆಕ್ಸಿಡೈಸಿಂಗ್ ಏಜೆಂಟ್ ಇಸ್ ಎ ಸಬ್ಸ್ಟೆನ್ಸ್ ವಿಚ್ ಗೋಯಿಂಗ್ ಟು ಲೂಸ್ ಇಟ್ಸ್ ಎಲೆಕ್ಟ್ರಾನ್ ಬೈ ರೆಡ್ಯೂಸಿಂಗ್ ಇಟ್ ಸೆಲ್ಫ್ ಇನ್ ಟು ಎ ಸಮ್ ಅದರ್ ಕಾಂಪೌಂಡ್. ಅದಕ್ಕೆ ಏನಂತ ಕರಿತೀವಿ ನಾವು? ರಿಡಕ್ಷನ್ ಅಂತ ಕರಿತೀವಿ. ಅದೇ ಆಕ್ಸಿಡೇಷನ್ ಅಂದ್ರೆ ಏನಾಗುತ್ತೆ, ಅಲ್ಲಿ ಗೇನ್ ಆಫ್ ಎಲೆಕ್ಟ್ರಾನ್ಸ್ ಆಗ್ತಾ ಹೋಗುತ್ತೆ. ಓಕೆ, ಸೊ ನಾವು ಈಗ ಯಾವುದೋ ಒಂದು ಸೊಲ್ಯೂಷನ್ನ ಪ್ರಿಪೇರ್ ಮಾಡಬೇಕು ಅಂತಂದರೆ, ನನಗೆ ಅದರದ್ದು ಕಾನ್ಸಂಟ್ರೇಷನ್ ಗೊತ್ತಿರಬೇಕು. ಕಾನ್ಸಂಟ್ರೇಷನ್ ಗೊತ್ತಿರಬೇಕು ಅಂತಂದರೆ ಅದರದ್ದು ಈಕ್ವಲೆಂಟ್ ಮಾಸ್ ಗೊತ್ತಿರಬೇಕು ನನಗೆ. ಈಕ್ವಲೆಂಟ್ ಮಾಸ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ? ಅಥವಾ ಆಕ್ಸಿಡೈಸಿಂಗ್ ಆಗಿ ರೆಡ್ಯೂಸಿಂಗ್ ಏಜೆಂಟ್ ಅಂದರೆ, ಈಕ್ವಲೆಂಟ್ ಮಾಸ್ ಇಸ್ ಈಕ್ವಲ್ ಟು ಮಾಲಿಕ್ಯುಲರ್ ಮಾಸ್ ಡಿವೈಡೆಡ್ ಬೈ ಚೇಂಜ್ ಇನ್ ಆಕ್ಸಿಡೇಷನ್ ನಂಬರ್. ಸೊ ನಾವು ಅದು ಆಕ್ಸಿಡೈಸಿಂಗ್ ಏಜೆಂಟ್ ಆದರೂ ಆಗಿರ್ಬೋದು, ರೆಡ್ಯೂಸಿಂಗ್ ಏಜೆಂಟ್ ಆದರೂ ಆಗಿರ್ಬೋದು, ಒಂದು ಫಾರ್ಮಿಂದ ಇನ್ನೊಂದು ಫಾರ್ಮ್ಗೆ ಅದು ಕನ್ವರ್ಟ್ ಆಗಿರುತ್ತೆ. ಕನ್ವರ್ಟ್ ಆದಾಗ ಅದರದ್ದು ಆಕ್ಸಿಡೇಷನ್ ಸ್ಟೇಟ್ನ ಕಂಡಿಟ್ಕೊಂಡು, ವಾಟ್ ಇಸ್ ಅ ಚೇಂಜ್ ಇನ್ ಆಕ್ಸಿಡೇಷನ್ ನಂಬರ್, ಅದ್ರ ಮೇಲೆ ನಾವೇನು ಮಾಡ್ತಾ ಹೋಗ್ತೀವಿ, ಈಕ್ವಲೆಂಟ್ ಮಾಸ್ನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀವಿ. ಮೋಲಾರ್ ಮಾಸ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ? ಬೈ ಆ್ಯಡಿಂಗ್ ಇಂಡಿವಿಜುವಲ್ ಅಟಾಮಿಕ್ ವೇಟ್ಸು ಮೋಲಾರ್ ಮಾಸ್ ಬರುತ್ತೆ. ಮೋಲಾರ್ ಮಾಸ್ ಡಿವೈಡೆಡ್ ಬೈ ಚೇಂಜ್ ಇನ್ ಆಕ್ಸಿಡೇಷನ್ ನಂಬರ್ ಮಾಡ್ಕೊಂಡಾಗ ನಿಮಗೆ ಈಕ್ವಲೆಂಟ್ ಮಾಸ್ ಬರುತ್ತೆ. ಈಕ್ವಲೆಂಟ್ ಮಾಸ್ ಆಫ್ ದಟ್ ಪರ್ಟಿಕ್ಯುಲರ್ ಸಬ್ಸ್ಟೆನ್ಸ್ ವೆನ್ ಯು ಡಿಸಾಲ್ವ್ ಒನ್ ಲೀಟರ್, ಆವಾಗ ನಿಮ್ಗೆ ಏನಾಗುತ್ತೆ, ಒನ್ ನಾರ್ಮಲ್ ಸೊಲ್ಯೂಷನ್ ಬರ್ತಾ ಹೋಗುತ್ತೆ. ಓಕೆ, ನಾನು ಇವತ್ತಿನ ಎಪಿಸೋಡಲ್ಲಿ ಐ ಹವ್ ಟೇಕನ್ ಅನ್ ಎಕ್ಸಾಂಪಲ್ ಆಫ್ ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ ಯೂಸಿಂಗ್ ಸ್ಟ್ಯಾಂಡರ್ಡ್ ಸೋಡಿಯಂ ಆಕ್ಸಿಲೇಟ್ ಸೊಲ್ಯೂಷನ್ ಅಂತ ಹೇಳ್ತಿದ್ದೀನಿ. ಸ್ಟ್ಯಾಂಡರ್ಡ್ ಅಂತ ಏನು ಹೇಳ್ತಾ ಇದ್ದೀನಿ, ಅದರದ್ದು ಕಾನ್ಸಂಟ್ರೇಷನ್ ನಿಮಗೆ ಗೊತ್ತಿದೆ, ಅದಕ್ಕೆ ನಾವು ಟೈಟ್ರೆಂಟ್ ಅಂತ ಕರಿತೀವಿ. ಯಾವುದು ಕಾನ್ಸಂಟ್ರೇಷನ್ ಗೊತ್ತಿರಲ್ಲ ಅದಕ್ಕೆ ಅನಲೈಟ್ ಅಂತ ಕರಿತೀವಿ. ಸೊ ಹಾಗಾಗಿ ಇಲ್ಲಿ ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ ಏನು ಯೂಸ್ ಮಾಡ್ತಾ ಇದೀವಲ್ಲ, ಅದರದ್ದು ನಾವು ಕಾನ್ಸಂಟ್ರೇಷನ್ನ ಕಂಡುಹಿಡಬೇಕು, ಅದರದ್ದು ಎಸ್ಟಿಮೇಷನ್ ಮಾಡಬೇಕು. ಹಾಗಾಗಿ ಅದು ಅನಲೈಟ್ ಆಗುತ್ತೆ. ಸೋಡಿಯಂ ಆಕ್ಸಿಲೇಟ್ ಏನಿದೆಯಲ್ಲ ಅದು ನನಗೆ ಟೈಟ್ರೆಂಟ್ ಆಗುತ್ತೆ, ಅದರದ್ದು ನನಗೆ ಸ್ಟ್ಯಾಂಡರ್ಡ್ ಸೊಲ್ಯೂಷನ್. ಸ್ಟ್ಯಾಂಡರ್ಡ್ ಸೊಲ್ಯೂಷನ್ ಇಸ್ ಎ ಒನ್ ಇನ್ ವಿಚ್ ಐ ನೋ ದಿ ನಾರ್ಮ್ಯಾಲಿಟಿ. ವಾಟ್ ಈಸ್ ಎ ಟೈಟ್ರೆಂಟ್? ದಟ್ಸ್ ಟೈಟ್ರೆಂಟ್ ಇಸ್ ಎ ಸಬ್ಸ್ಟೆನ್ಸ್ ಸೊಲ್ಯೂಷನ್ ದಟ್ ಐ ನೋ ದಿ ಎಕ್ಸಾಕ್ಟ್ ಕಾನ್ಸಂಟ್ರೇಷನ್. ಇಟ್ ಮೇ ಬಿ ಇನ್ ಟರ್ಮ್ಸ್ ಆಫ್ ಮೊಲಾರಿಟಿ ಆರ್ ಇಟ್ ಮೇ ಬಿ ಇನ್ ಟರ್ಮ್ಸ್ ಆಫ್ ನಾರ್ಮ್ಯಾಲಿಟಿ. ಓಕೆ, ಸೊ ಹಾಗಾದರೆ ಸ್ವಲ್ಪ ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ ಇಸ್ ಅನ್ ಇನ್ಆರ್ಗ್ಯಾನಿಕ್ ಕೆಮಿಕಲ್ ಕಾಂಪೌಂಡ್ ವಿತ್ ಅ ಫಾರ್ಮುಲಾ KeMNO4. ಇಲ್ಲಿ ಕೇರ್ಫುಲ್ ಆಗಿರಬೇಕು, ಕೆ ಕ್ಯಾಪಿಟಲ್ ಬರೀತೀರಾ, ಎಂ ಕ್ಯಾಪಿಟಲ್ ಬರೀತೀರಾ, ಎನ್ನ ಸ್ಮಾಲ್ ಬರೀಬೇಕು. ಅಕಾರ್ಡಿಂಗ್ ಟು ದಿ ಫಾರ್ಮುಲಾ ಆಫ್ ರೈಟಿಂಗ್ ದಿ ಸಿಂಬಲ್ಸ್, ಯಾವಾಗ ಫಸ್ಟ್ ಲೆಟರ್ ಯಾವಾಗ ಕ್ಯಾಪಿಟಲ್ ಇರುತ್ತೆ, ಸೆಕೆಂಡ್ ಲೆಟರ್ ಆಫ್ ದ ಪರ್ಟಿಕ್ಯುಲರ್ ಫಾರ್ಮುಲಾ ಯಾವಾಗ ಸ್ಮಾಲ್ ಇರಬೇಕು. ಸೊ KMNO4 ಬರೀಬೇಕಾಗತ್ತೆ. ಸೊ ಇದೇನಾಗುತ್ತೆ, ಇಟ್ಸ್ ಎ ಸಾಲ್ಟ್ ಅಂತ, ಇನ್ಆರ್ಗ್ಯಾನಿಕ್ ಕೆಮಿಕಲ್ ಅಂತ ಹೇಳ್ತಾ ಇದ್ದೀವಿ. ಇನ್ಆರ್ಗ್ಯಾನಿಕ್ ಕೆಮಿಕಲ್ಸ್ ಅಂದರೆ ಅಯಾನಿಕ್ ಫಾರ್ಮುಲಾ ಆಗಿರುತ್ತೆ, K+ MnO4- ಆಗಿರುತ್ತೆ.
ಸೊ ಆ್ಯಕ್ಚುಲಿ ಇದನ್ನು ನಾವು ಕೆ ಇದ್ದಾಗ ಪೊಟ್ಯಾಶ್ ಅಂತ ವರ್ಡ್ನ ಯೂಸ್ ಮಾಡ್ತಾರೆ, ಹಾಗಾಗಿ ಪರ್ಮ್ಯಾಂಗನೇಟ್ ಆಫ್ ಪೊಟ್ಯಾಶ್ ಅಂತ ಕರಿತಾ ಇದ್ರು, ಅಥವಾ ಕ್ಯಾಂಡೀಸ್ ಕ್ರಿಸ್ಟಲ್ಸ್ ಅಂತ ಕರಿತಾ ಇದ್ವಿ. ಇಟ್ಸ್ ಎ ವೆರಿ ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್. ಕೆಮಿನೋಫೋರ್ ಇಸ್ ಎ ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್. ನಾವು ಮುಂಚೆನೆ ಹೇಳಿದ್ದೀನಿ, ಆಕ್ಸಿಡೈಸಿಂಗ್ ಏಜೆಂಟ್ ಇಸ್ ಎ ಒನ್ ವಿಚ್ ಹ್ಯಾವ್ ಅ ಕೆಪಾಸಿಟಿ ಟು ಗಿವ್ ದಿ ನೇಸೆಂಟ್ ಆಕ್ಸಿಜನ್, ವಿಚ್ ಹ್ಯಾವ್ ಅ ಕೆಪಾಸಿಟಿ ಟು ಲೂಸ್ ಇಟ್ಸ್ ಎಲೆಕ್ಟ್ರಾನ್. ಅಂಥದಕ್ಕೆ ನಾವೇನಂತ ಕರಿತೀವಿ, ಆಕ್ಸಿಡೈಸಿಂಗ್ ಏಜೆಂಟ್ ಅಂತ ಕರಿತೀವಿ. ಸೊ ಇದನ್ನು ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ? ಕೆಮಿನೋಫೋರ್ನ primarily used to control the taste and odor, remove the color, control the biological growth in the treatment of plants and remove the iron and manganese. ಸೊ ಇದನ್ನು ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ, ಆ ಟೇಸ್ಟ್ ಯಾವುದೋ ಒಂದು ಕೆಟ್ಟು ವಾಸನೆ ಬರ್ತಾ ಇದ್ರೆ ಅಥವಾ ಅದೊಂದು ಬಿಟರ್ನೆಸ್ ಇದ್ದರೆ ಅದಕ್ಕೆ ಯೂಸ್ ಮಾಡ್ಕೊಳ್ತಾರೆ. ಮೈಲ್ಡ್ ಆ್ಯಂಟಿಸೆಪ್ಟಿಕ್ ಆಗೂ ಇದನ್ನು ಯೂಸ್ ಮಾಡ್ಕೊಳ್ತಾರೆ. ಸ್ಕಿನ್ಗೆ ಏನಾದರೂ ಪ್ರಾಬ್ಲಮ್ ಆಯಿತು ಅಂತಂದರೆ, ನೀವು ನೋಡಿರ್ಬೋದು ಸುಮಾರು ಸ್ಕಿನ್ ರಿಲೇಟೆಡ್ ನಿಮಗೆ ಟ್ಯೂಬ್ಸ್ ಬರುತ್ತಲ್ಲ, ಕ್ರೀಮ್ಸ್ ಬರ್ತಲ್ಲ, ಅದರಲ್ಲೆಲ್ಲನೂ ನಿಮಗೆ ಪೊಟ್ಯಾಷಿಯಂ ಪರ್ಮಾಂಗನೇಟ್ ನಿಮಗೆ ಸ್ಮಾಲ್ ಅಮೌಂಟಲ್ಲಿ ಇರುತ್ತೆ. ಈವನ್ ಡೆಂಟಿಸ್ಟ್ರಿನಲ್ಲಿ ಅದನ್ನು ಯೂಸ್ ಮಾಡ್ತಾ ಹೋಗ್ತಾರೆ. ವೆರಿ ಡೈಲ್ಯೂಟ್ ಸೊಲ್ಯೂಷನ್ ತೊಗೋಬೇಕು, ದಿಸ್ ಅ ಪ್ರಿಕಾಷನ್ ಯು ಆರ್ ಗೋಯಿಂಗ್ ಟು ಟೇಕ್. ಸೊ ವೆರಿ ಡೈಲ್ಯೂಟ್ ಸೊಲ್ಯೂಷನ್ ತೊಗೋಬೇಕು. ಈವನ್ ಇನ್ ಆರ್ಡರ್ ಟು ವಾಶ್ ನಿಮ್ಮ ವೆಜಿಟೇಬಲ್ಸ್ ಇರ್ಬೋದು, ಫ್ರೂಟ್ಸ್ ಇರ್ಬೋದು, ಅದನ್ನು ವಾಶ್ ಮಾಡೋಕ್ಕೂ ನಾವು ಕೆಮಿನೋಫೋರ್ನ ಯೂಸ್ ಮಾಡ್ಕೋಬೋದು. ಜಸ್ಟ್ ಯು ಆರ್ ಗೋಯಿಂಗ್ ಟು ಟೇಕ್ ಎ ಕ್ರಿಸ್ಟಲ್ ಆಫ್ ಕೆಮಿನೋಫೋರ್, ಅದನ್ನು ಒಂದು ಬಕೆಟ್ ಫುಲ್ಲು, ಒಂದು ದೊಡ್ಡ ಬಕೆಟ್, ಒಂದು 8-10 liters ನೀರಿರೋಗೆ ಒಂದು ಕ್ರಿಸ್ಟಲ್ ಹಾಕ್ಬಿಟ್ರೆ ಕೆಮಿನೋಫೋರ್, ಆಮೇಲೆ ನಿಮ್ಮ ವೆಜಿಟೇಬಲ್ಸ್ ಏನಿದೆಯಲ್ಲ ಅದನ್ನು ಸೋಕ್ ಮಾಡಿ, ಅಬೌಟ್ 2-3 minutes ಸೋಕ್ ಮಾಡಿ, ನೆಕ್ಸ್ಟ್ ನೀಟಾಗಿ ಚೆನ್ನಾಗಿ ವಾಟ್ರಲ್ಲಿ ವಾಶ್ ಮಾಡಿಕೊಂಡು ನೀವು ಡ್ರೈ ಮಾಡಿ ಇಟ್ಕೊಂಡ್ರೆ, ಸೊ ಅದರಲ್ಲಿರುವಂಥ ಪೆಸ್ಟಿಸೈಡ್ಸ್ ಇರ್ಬೋದು, ಅದರಲ್ಲಿರುವಂಥದ್ದು ಯೂಶಲಿ ನಾವೆಲ್ಲ ವೆಜಿಟೇಬಲ್ಗೆ, ಸೊಪ್ಪಿಗೆ, ತರಕಾರಿಗಳಿಗೆಲ್ಲ ಪೆಸ್ಟಿಸೈಡ್ಸ್ ಏನು ಹಾಕಿರ್ತಾರಲ್ಲ ಅದೆಲ್ಲ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಸೊ ಆ ಪರ್ಪಸ್ಗೆ ನಾವು ಕೆಮಿನೋಫೋರ್ನ ಯೂಸ್ ಮಾಡ್ತೀವಿ. ಕೆಮಿನೋಫೋರ್ ಇಸ್ ಆಲ್ಸೋ ಯೂಸ್ಡ್ in order to react with an organic matter in the plant, including algae, bacteria, fish, ಇದನ್ನೆಲ್ಲ ಡಿಸಾಲ್ವ್ ಮಾಡ್ಕೊಳಕ್ಕೆ, ಇದನ್ನೆಲ್ಲ ಸೆಟ್ಲ್ ಡಿಸಾಲ್ವ್ ಆಗಿ ಕೆಳಗಡೆ ಸೆಟ್ಲ್ ಆಗೋಕ್ಕೆ. ಅವಾಗ ಏನಾಗುತ್ತೆ, ನಿಮ್ಮದು ಅಕ್ವಾಟಿಕ್ ಅನಿಮಲ್ಸ್ ಏನಿರುತ್ತಲ್ಲ, ಫಿಶ್ ಏನಿರುತ್ತಲ್ಲ, ಅವಾಗ ಅದು ನೀಟಾಗಿ ಬೆಳೆಯೋದಕ್ಕೆ ಅಥವಾ ಅದು ಗ್ರೋತ್ ಆಗೋದಕ್ಕೆ ಸಾಧ್ಯ ಆಗುತ್ತೆ, ಅಥವಾ ಬ್ಯಾಕ್ಟೀರಿಯಲ್ ಫಂಗಲ್ ಇನ್ಫೆಕ್ಷನ್ ಆಗದೆ ಇರೋದಕ್ಕೆ ತಡೆಯೋದಕ್ಕೋಸ್ಕರ ಅದನ್ನೇ ಯೂಸ್ ಮಾಡ್ತಾರೆ ಪ್ಲಾಂಟ್ಗಳು. ಬಟ್ ಯು ಹ್ಯಾವ್ ಟು ಟೇಕ್ ಎ ಮ್ಯಾಕ್ಸಿಮಮ್ ಪ್ರಿಕಾಷನ್, ಜಸ್ಟ್ ಯು ಆರ್ ಗೋಯಿಂಗ್ ಟು ಟೇಕ್ ಎ ಜಸ್ಟ್ ಎ ಡ್ರಾಪ್ ಆಫ್ ದಿ ಕ್ರಿಸ್ಟಲ್, ಒಂದು ಕ್ರಿಸ್ಟಲ್ ಅಲ್ಲಿ ತೊಗೋಬೇಕಾಗತ್ತೆ. ಎಗೇನ್ ವಾಟರ್ ನಾನು ಹೇಳ್ದಂಗೆ ಅದರಲ್ಲಿರುವಂಥ ಕೆಟ್ಟು ಓಡರ್ನ ತೆಗೆಯೋದಕ್ಕೆ, ಅದನ್ನು ಅಥವಾ ನಿಮ್ಮ ವಾಟರಲ್ಲಿ ಮ್ಯಾಂಗನೇಸು, ಐರನ್ ಅದೆಲ್ಲ ತೆಗೋಕ್ಕೆ, ಕಲರ್ ಇದ್ದರೆ ಡೀ ಕಲರೈಸ್ ಮಾಡೋದಕ್ಕೆ, ಬಯಾಲಜಿಕಲ್ ಗ್ರೋತ್ನ ಕಂಟ್ರೋಲ್ ಮಾಡೋದಕ್ಕೆ ಹಾಕ್ತಾರೆ. ಸೊ ಈವನ್ ಬೇರುಗಳಿಗೂ ಬಾವಿಗಳಿಗೂ ಜಸ್ಟ್ ಒಂದೇ ಒಂದು ಕ್ರಿಸ್ಟಲ್ ಹಾಕ್ಕೊಂಡು ಅವಾಗವಾಗ ಮಾಡಿಕೊಂಡ್ರೆ ಅದು ಕ್ಲೀನ್ ಮಾಡ್ಕೊಳ್ತಾ ಹೋಗುತ್ತೆ. ಅಗೇನ್ ಇನ್ ಮೆಜಾರಿಟಿ ಆಫ್ ದಿ ಹೋಟೆಲ್ಸ್, ಪರ್ಟಿಕ್ಯುಲರ್ಲಿ ಬಿಗ್ ಹೋಟೆಲ್ಸಲ್ಲೆಲ್ಲ ಏನು ಮಾಡ್ತಾರೆ, ಕೆಮಿನ ಫೋರಲ್ಲಿ ನಿಮ್ಮ ಆಪರೇಟಸ್ನಲ್ಲೂ ಅಥವಾ ನಿಮ್ಮದು ಏನು ಯುಟೆನ್ಸಿಲ್ಸ್ ಅಂತ ಏನು ಹೇಳ್ತೀವಿ, ಪ್ಲೇಟ್ಸ್ ಇರ್ಬೋದು, ಟಂಬ್ಲರ್ಸ್ ಇರ್ಬೋದು, ಅದನ್ನೆಲ್ಲ ಅವ್ರು ಏನು ಮಾಡ್ತಾ ಹೋಗ್ತಾರೆ, ಯೂಸ್ ಮಾಡ್ತಾ ಹೋಗ್ತಾರೆ, ಯಾಕೆಂದರೆ ಅದು ಡಿಸ್ಇನ್ಫೆಕ್ಟೆಂಟ್ ಆಗಿ ಯೂಸ್ ಮಾಡುತ್ತೆ. ಸೊ ಇಷ್ಟೆಲ್ಲ ಇರುವಂಥ ಇದು ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್. ಸೊ ಇದನ್ನು ನಾವು ಇವತ್ತು ಟ್ರೀಟ್ಮೆಂಟ್ಗೆ ಯೂಸ್ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ನಾವು ಮಾಡ್ತಾ ಇರೋ ಟೈಟ್ರೇಷನ್ ಯಾವುದು, ಕೆಮಿನೋಫೋರ್ ವರ್ಸಸ್ ಸೋಡಿಯಂ ಆಕ್ಸಿಲೇಟ್ ಅಂತ ಹೇಳಿದೆ. ಕೆಮಿನೋಫೋರ್ ಮತ್ತು ಸೋಡಿಯಂ ಆಕ್ಸಿಲೇಟಲ್ಲಿ ನಾನು ಹೇಳಿದೆ ಇಟ್ಸ್ ಎ ರೆಡಾಕ್ಸ್ ಟೈಟ್ರೇಷನ್ ಅಂತ ಹೇಳ್ತಾ ಇದ್ದೀನಿ. ಒಂದು ಆಕ್ಸಿಡೈಸಿಂಗ್ ಏಜೆಂಟ್ ಇದೆ, ಇನ್ನೊಂದು ರೆಡ್ಯೂಸಿಂಗ್ ಏಜೆಂಟ್ ಇದೆ. ಹಾಗಾದರೆ ಯಾವುದು ಆಕ್ಸಿಡೈಸಿಂಗ್ ಏಜೆಂಟು, ಯಾವುದು ರೆಡ್ಯೂಸಿಂಗ್ ಏಜೆಂಟು? ಕೆಮಿನೋಫೋರ್ ಇಲ್ಲಿ ಆಕ್ಸಿಡೈಸಿಂಗ್ ಏಜೆಂಟಾಗಿ ಆ್ಯಕ್ಟ್ ಮಾಡ್ತಾ ಇದ್ದೀವಿ. Na2C2O4 ಸೋಡಿಯಂ ಆಕ್ಸಿಲೇಟ್ ಅಂತ ಹೇಳ್ತೀವಿ, ಅದನ್ನು ನಾನು ರೆಡ್ಯೂಸಿಂಗ್ ಏಜೆಂಟ್ ಯೂಸ್ ಮಾಡ್ತಾ ಇದ್ದೀನಿ. ಕೇಳ್ತಾರೆ ಇದು ರೆಡಾಕ್ಸ್ ಟೈಟ್ರೇಷನ್ ಅಂದ್ರೆ ಏನು ಅಂತ ಕೇಳ್ತಾರೆ, ಇದ್ರಲ್ಲಿ ಯಾವುದು ರೆಡ್ಯೂಸಿಂಗ್ ಏಜೆಂಟ್, ಯಾವುದು ಆಕ್ಸಿಡೈಸಿಂಗ್ ಏಜೆಂಟ್ ಅಂತ ಕೇಳ್ತಾರೆ, ನೀವು ಹೇಳೋದಕ್ಕೆ ರೆಡಿ ಇರಬೇಕಾಗತ್ತೆ. ಸೊ ಇಲ್ಲಿ ಏನ್ ಮಾಡ್ತೀವಿ ನಾವು, ಈ ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ನ ಯೂಸ್ ಮಾಡ್ತಾ ಇದ್ದೀವಲ್ಲ, ಆ ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ ಹ್ಯಾಸ್ ಇಟ್ಸ್ ಓನ್ ಟೆಂಡೆನ್ಸಿ, ಇಟ್ ಹ್ಯಾಸ್ ಇಟ್ಸ್ ಓನ್ ನೇಚರ್ ವೆನ್ ಯು ಡೂ ದಿ ಟೈಟ್ರೇಷನ್. ಅದೇನಾಗುತ್ತೆ ಅಂದರೆ ಪರ್ಪಲ್ ಕಲರ್ MnO4 ಇರೋದು ರಿಮೈನ್ಸ್. ಇಲ್ಲಿ ಏನಾಗುತ್ತೆ, ವೆನ್ ಇಟ್ಸ್ ಇನ್ ದಿ ಫಾರ್ಮ್ ಆಫ್ C2O4 2- ಇದ್ದಾಗ, ಕಂಪ್ಲೀಟ್ಲಿ ಕನ್ಸ್ಯೂಮ್ ಆದಾಗ ನಿಮಗೆ ಆ ಕಲರ್ ಬರುತ್ತೆ. ಇಲ್ಲೇನಾಗುತ್ತೆ, ಓಕೆ. ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ, ಇಲ್ಲಿ ವಾಟ್ಸ್ ಅ ಪ್ರಿನ್ಸಿಪಲ್ ಬಿಹ್ಯಾಂಡ್ ದಿಸ್ ಪರ್ಟಿಕ್ಯುಲರ್ ಟೈಟ್ರೇಷನ್ ಅಂದರೆ, ಹಿಯರ್ ಕೆಮಿನೋಫೋರ್ ಆಕ್ಟ್ ಆಸ್ ಅ ಸೆಲ್ಫ್ ಇಂಡಿಕೇಟರ್. ಸೆಲ್ಫ್ ಇಂಡಿಕೇಟರ್ ಇಸ್ ಸೆವನ್ ವಿಚ್ ಆಫ್ ಅ ಕೆಪಾಸಿಟಿ ಟು ಚೇಂಜ್ ಇಟ್ಸ್ ಕಲರ್ ಅಟ್ ದಿ ಎಂಡ್ ಪಾಯಿಂಟ್. ಎರಡು, ನಾನು ಮುಂಚೆನೆ ಹೇಳಿದಂಗೆ ಒಂದು ಟೈಟ್ರೇಷನ್ ಮಾಡೋಕ್ಕೆ ಎರಡು ಸೊಲ್ಯೂಷನ್ಸ್ ಬೇಕು. ಆ ಎರಡು ಸೊಲ್ಯೂಷನಲ್ಲಿ ಒಂದು ಸೊಲ್ಯೂಷನು ಎಂಡ್ ಪಾಯಿಂಟಲ್ಲಿ ಕಲರ್ನ ಚೇಂಜ್ ಮಾಡಿಕೊಂಡ್ರೆ ಅಂಥ ಸೊಲ್ಯೂಷನ್ನ ನಾವು ಇಂಡಿಕೇಟರ್ ಅಂತ ಯೂಸ್ ಮಾಡ್ಬೋದು. ಅಂಥ ಇಂಡಿಕೇಟರ್ಗೆ ನಾವು ಏನಂತ ಕರಿತೀವಿ, ಸೆಲ್ಫ್ ಇಂಡಿಕೇಟರ್ ಅಂತ ಕರಿತೀವಿ. ಇಲ್ಲಿ ಕೆಮಿನೋಫೋರ್ನ ನಾನು ಸೆಲ್ಫ್ ಇಂಡಿಕೇಟರ್ ಅಂತ ಕರಿತೀನಿ, ಬಿಕಾಸ್ ಆ ಕೆಮಿನೋಫೋರ್ ಏನು ಮಾಡುತ್ತೆ, ಇಟ್ ಆಸ್ ಎ ಟೆಂಡೆನ್ಸಿ ಟು ಚೇಂಜ್ ಇಟ್ಸ್ ಕಲರ್ ಅಟ್ ದಿ ಎಂಡ್ ಪಾಯಿಂಟ್. ಆ್ಯಕ್ಚುಲಿ ಕೆಮಿನೋಫೋರ್ ಏನಾಗಿರುತ್ತೆ, ಪಿಂಕ್ ಕಲರ್ ಇರುತ್ತೆ. ಸೊ ಡ್ಯೂರಿಂಗ್ ದಿ ರಿಯಾಕ್ಷನ್ ಆಗುತ್ತೆ, ಆ ಪಿಂಕ್ ಕಲರ್ ಏನಾಗುತ್ತೆ, ವೈಟ್ ಕಲರ್ ಆಗಿ ಕನ್ವರ್ಟ್ ಆಗುತ್ತೆ. ಇಟ್ ಗೆಟ್ ರೆಡ್ಯೂಸ್ಡ್ ಇಟ್ ಸೆಲ್ಫ್ ಇಂಟು ಪಿಂಕ್ ಕಲರ್ ಕೆಮಿನೋಫೋರ್ ಗೆಟ್ ರೆಡ್ಯೂಸ್ಡ್ ಇಟ್ ಸೆಲ್ಫ್ ಇಂಟು ಕಲರ್ಲೆಸ್ MnSO4. ಸೊ ಹಂಗಾಗಿ ಏನಾಗುತ್ತೆ, ನಿಮಗೆ
ಕಲರ್ ಚೇಂಜ್ ಆಗುತ್ತೆ. ಸೊ ಅದರಿಂದ ನನಗೆ ಈಸಿಯಾಗಿ ಎಂಡ್ ಪಾಯಿಂಟ್ನ ಕಂಡುಬೋದು. ದಟ್ ಇಸ್ ಅ ಪ್ರಿನ್ಸಿಪಲ್ ಬಿಹೈಂಡ್ ದಿಸ್ ಪರ್ಟಿಕ್ಯುಲರ್ ಟೈಟ್ರೇಷನ್. ಸೊ ಅದನ್ನು ನಾನು ಮುಂಚೆನೆ ಹೇಳಿದೆ, ಕೆಮಿನ ಫೋರ್ ಕ್ಯಾನ್ ಆಕ್ಟ್ ಆಸ್ ಎ ರೆಡ್ಯೂಸಿಂಗ್ ಕ್ಯಾನ್ ಆಕ್ಟ್ ಆಸ್ ಎನ್ ಆಕ್ಸಿಡೈಸಿಂಗ್ ಏಜೆಂಟ್ ಅಂತ ಹೇಳಿದೆ. ಹೇಗೆ ಹೇಳ್ತೀನಿ ಆಕ್ಸಿಡೈಸಿಂಗ್ ಏಜೆಂಟ್ ಅಂತಂದರೆ, ಇದು ಆ್ಯಕ್ಚುಲಿ ಏನಾಗುತ್ತೆ, ನಾನು ಮುಂಚೆನೆ ಹೇಳಿದಂಗೆ ರೆಡಾಕ್ಸ್ ಟೈಟ್ರೇಷನ್ ಏನಾಗುತ್ತೆ, ಆಕ್ಸಿಡೇಷನ್ ಮತ್ತು ರಿಡಕ್ಷನ್ ಸೈಮಲ್ಟೇನಿಯಸ್ ಆಗ್ತಾ ಹೋಗುತ್ತೆ. ಆಫ್ ದಿ ರಿಯಾಕ್ಷನ್ಗೆ ರಿಡಕ್ಷನ್ ಅಂತ ಕರಿತೀವಿ, ಇನ್ನರ್ ದ ರಿಯಾಕ್ಷನ್ಗೆ ಆಕ್ಸಿಡೇಷನ್ ಅಂತ ಕರಿತೀವಿ. ಅದು ಎರಡೂ ಬರಿತವಲ್ಲ, ಆ ಓವರಲ್ ರಿಯಾಕ್ಷನ್ಗೆ ನಾನು ರೆಡಾಕ್ಸ್ ರಿಯಾಕ್ಷನ್ ಅಂತ ಹೇಳ್ತೀನಿ. ಫಸ್ಟ್ ಏನಾಗುತ್ತೆ, ದಿಸ್ ಕೆಮಿನೋ ಫೋರ್ ಇನ್ ಪ್ರೆಸೆನ್ಸ್ ಆಫ್ ಸಲ್ಫ್ಯೂರಿಕ್ ಆಸಿಡ್, ಓನ್ಲಿ ಇನ್ ಪ್ರೆಸೆನ್ಸ್ ಆಫ್ ಸಲ್ಫ್ಯೂರಿಕ್ ಆಸಿಡ್ ಇಟ್ ಕ್ಯಾನ್ ಆಕ್ಟ್ ಆಸ್ ಎ ಆಕ್ಸಿಡೈಸಿಂಗ್ ಏಜೆಂಟ್, ಐದರ್ ಇನ್ ದಿ ಆಲ್ಕಲಿ ಮೀಡಿಯಂ ಆರ್ ಇನ್ ಆಸಿಡ್ ಮೀಡಿಯಂ ಆರ್ ಇನ್ ನ್ಯೂಟ್ರಲ್ ಮೀಡಿಯಂ. ಕೆಮಿನೋ ಫೋರ್ ಮೂರು ಮೀಡಿಯಮಲ್ಲೂ ಬೇರೆ ಥರ ಬಿಹೇವ್ ಮಾಡುತ್ತೆ. ಇಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ಕೆಮಿನೋ ಫೋರ್ ವಿ ಆರ್ ಮೇಕಿಂಗ್ ದಟ್ ಟು ರಿಯಾಕ್ಟ್ ವಿತ್ ಸಲ್ಫ್ಯೂರಿಕ್ ಆಸಿಡ್. ಸಲ್ಫ್ಯೂರಿಕ್ ಆಸಿಡ್ ಇನ್ ಪ್ರೆಸೆನ್ಸ್ ಆಫ್ ಸಲ್ಫ್ಯೂರಿಕ್ ಆಸಿಡ್ ದ ಪಿಂಕ್ ಕಲರ್ ಕೆಮಿನೋ ಫೋರ್ ಗೆಟ್ ಇಟ್ ಸೆಲ್ಫ್ ರೆಡ್ಯೂಸ್ಡ್ ಇನ್ ಟು ಕಲರ್ಲೆಸ್ MnSO4. ಕೇರ್ಫುಲ್ ಆಗಿ ನೋಡ್ಕೊಳ್ಳಿ, ಇದನ್ನ ದಿಸ್ ಇಸ್ ಅ ಪ್ರಿನ್ಸಿಪಲ್ ಇನ್ವಾಲ್ವ್ ಇನ್ ಇಟ್. ಕೆಮಿನೋ ಫೋರ್ ಏನಾಗಿದೆ, ಆಕ್ಸಿಡೈಸಿಂಗ್ ಏಜೆಂಟು, ಆಕ್ಸಿಡೈಸಿಂಗ್ ಏಜೆಂಟು ತನ್ನಷ್ಟಕ್ಕೆ ತಾನೇ ರಿಡಕ್ಷನ್ ಆಗಿ MnSO4 ಆಗ್ತಾ ಇದೆ. ಅಲ್ಲಿ ಕೆಮಿನೋ ಫೋರ್ ಇಸ್ ಅನ್ ಆಕ್ಸಿಡೈಸಿಂಗ್ ಏಜೆಂಟ್, ದಟ್ ರಿಯಾಕ್ಷನ್ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಎ ರಿಡಕ್ಷನ್. ಕೆಮಿನೋ ಫೋರ್ ಇಸ್ ಅನ್ ಆಕ್ಸಿಡೈಸಿಂಗ್ ಏಜೆಂಟ್, ಇಟ್ ಗೆಟ್ ರೆಡ್ಯೂಸ್ಡ್ ಇಟ್ ಸೆಲ್ಫ್ ಇನ್ ಟು ಕಲರ್ಲೆಸ್ MnSO4. ಸೊ ಇಲ್ಲೇನಾಗ್ತಾ ಇದೆ, ಅಲಾಂಗ್ ವಿತ್ ದಟ್ ಇಟ್ ಗೋಯಿಂಗ್ ಟು ಗಿವ್ ದಿ ಫೈವ್ ನೇಸೆಂಟ್ ಆಕ್ಸಿಜನ್. ಆ ಫೈವ್ ನೇಸೆಂಟ್ ಆಕ್ಸಿಜನ್ ಏನಾಗುತ್ತೆ, ಅದರದ್ದು ನಾನು ಇವಾಗ ಚೇಂಜ್ ಇನ್ ಆಕ್ಸಿಡೇಷನ್ ನಂಬರ್ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಐ ಆಮ್ ಗೋಯಿಂಗ್ ಟು ಸೇ ದಟ್ ಹೌ ಇಟ್ ಈಸ್ ಎ ಆಕ್ಸಿಡೈಸಿಂಗ್ ಏಜೆಂಟ್. ಕೆಮಿನೋ ಫೋರ್ ಐ ಟೋಲ್ಡ್ ದಟ್ ಕೆಮಿನೋ ಫೋರ್ ಆಕ್ಟ್ ಆಸ್ ಎ ಆಕ್ಸಿಡೈಸಿಂಗ್ ಏಜೆಂಟ್. ಈ ರಿಯಾಕ್ಷನ್ಗೆ ಏನಂತ ಕೇಳಿದೆ, ರಿಡಕ್ಷನ್. ಆಕ್ಸಿಡೇಷನ್ ಅಂದರೆ ಏನು, ತಿಳಿಸೆ ಲಾಸ್ ಆಫ್ ಎಲೆಕ್ಟ್ರಾನ್ಸ್. ಸೊ ಇಲ್ಲೇನಾಗ್ತಾ ಇದೆ, ಆಕ್ಸಿಡೈಸಿಂಗ್ ಏಜೆಂಟ್ ಕೆಮಿನೋ ಫೋರ್ನ ತೊಗೊಳ್ತಾ ಇದ್ದೀನಿ, ಬ್ಯಾಲೆನ್ಸ್ಡ್ ಕೆಮಿಕಲ್ ಇಕ್ವೇಷನ್ ತೊಗೊಂಡಾಗ ಟೂ ಕೆಮಿನೋ ಫೋರ್ ವಿಲ್ ಗೋಯಿಂಗ್ ಟು ಗಿವ್ ಟೂ MnSO4 ಕೊಡ್ತಾ ಇದೆ. ಸೊ ನಾನು ಇಲ್ಲಿ ಏನು ಮಾಡಬೇಕು, ಚೇಂಜ್ ಇನ್ ಆಕ್ಸಿಡೇಷನ್ ನಂಬರ್ ವಿತ್ ರೆಸ್ಪೆಕ್ಟ್ ಟು MnSO4ನ ಕ್ಯಾಲ್ಕುಲೇಟ್ ಮಾಡಬೇಕು. ಹಾಗಾಗಿ ಪೊಟ್ಯಾಷಿಯಮ್ದು ಆಕ್ಸಿಡೇಷನ್ ಸ್ಟೇಟು 1 ಇದೆ, 1 ಇಂಟು ಓಕೆ 1, ಅದೇ ಇಲ್ಲೂ 2 KmnO4 ಇದೆ, ಅಲ್ಲೂ 2 MnSO4 ಇದೆ. ಹಾಗಾಗಿ ಆ 2 ನಾನು ನೆಗ್ಲೆಕ್ಟ್ ಮಾಡ್ಕೊಳ್ತೀನಿ. ಪೊಟ್ಯಾಷಿಯಮ್ದು +1 ಇದೆ, ಮ್ಯಾಂಗನೀಸ್ ಎಕ್ಸ್ ಅಂತ ಹಾಕ್ಕೊಳ್ತೀನಿ. ಆಕ್ಸಿಜನ್ -2 ಇದೆ, -2 × 4 ಮಾಡ್ಕೊಂಡ್ರೆ -8 ಆಗುತ್ತೆ, ದೇರ್ ಫೋರ್ X=7 ಆಗುತ್ತೆ. ಆ ಥರ MnSO4ನ ತೊಗೊಂಡ್ರೆ ಇಲ್ಲಿ 2 ಬಿಟ್ಬಿಟ್ಟಿದ್ದೀನಿ. ಸೊ MnSO4ಗೆ ಎಕ್ಸ್ ಅಂತ ತೊಗೊಂಡಿದ್ದೀನಿ, SO4ಗೆ -2 ಇದೆ, ದೇರ್ ಫೋರ್ X=2. ಹೌ ಮೆನಿ ಚೇಂಜ್ ಇನ್ ಆಕ್ಸಿಡೇಷನ್ ನಂಬರ್ ಏನಾಗ್ತದೆ, 5 ಚೇಂಜ್ ಇನ್ ಆಕ್ಸಿಡೇಷನ್ ನಂಬರ್ ಆಗ್ತಾ ಇದೆ. ಅದೇ ರೀತಿ ನೆಕ್ಸ್ಟ್ ಅಲ್ಲಿ ಏನು ಮಾಡ್ತಾ ಇದ್ದೀನಿ ನಾನು ಅಂತಂದರೆ, ನೇಸೆಂಟ್ ಆಕ್ಸಿಜನ್ ಏನು ಲಿಬರೇಟ್ ಆಗಿದೆಯಲ್ಲ, ಅದನ್ನು ಕನ್ಸ್ಯೂಮ್ ಮಾಡ್ಕೋಬೇಕು. ಯಾವ್ದು ಕನ್ಸ್ಯೂಮ್ ಮಾಡ್ಕೋಬೇಕು, ಸೋಡಿಯಂ ಆಕ್ಸಿಲೇಟ್ನ ಕನ್ಸ್ಯೂಮ್ ಮಾಡ್ಕೋಬೇಕು. ಈಗ ಸೋಡಿಯಂ ಆಕ್ಸಿಲೇಟ್ ಗೋಯಿಂಗ್ ಟು ಕನ್ಸ್ಯೂಮ್ ದಿ ನೇಸೆಂಟ್ ಆಕ್ಸಿಜನ್ ಆ್ಯಂಡ್ ಗೆಟ್ ಇಟ್ ಸೆಲ್ಫ್ ಆಕ್ಸಿಡೈಸ್ಡ್ Na2SO4ಗೆ ಆಗಿ ಕನ್ವರ್ಟ್ ಆಗ್ತಾ ಇದೆ. ಸೊ ಇಲ್ಲೇನಾಗ್ತಾ ಇದೆ, ಸೋಡಿಯಂ ಆಕ್ಸಲೇಟ್ ಏನಿದೆಯಲ್ಲ ಅದರದ್ದು ಮತ್ತು ಕಾರ್ಬನ್ ಡೈ ಆಕ್ಸೈಡ್ನ ನಾನು ಕನ್ಸಿಡರ್ ಮಾಡಿಕೊಂಡ್ರೆ, 1 sodium oxalate 2 ಕಾರ್ಬನ್ ಡೈ ಆಕ್ಸೈಡ್ ಜೊತೆಗೆ ಟ್ರೀಟ್ ಮಾಡ್ತಾ ಇದೆ. ಸೊ ಇಲ್ಲಿ ವಿತ್ ರೆಸ್ಪೆಕ್ಟ್ ಟು ಕಾರ್ಬನ್ ನಾನು ಚೇಂಜ್ ಇನ್ ಆಕ್ಸಿಡೇಷನ್ ನಂಬರ್ನ ಕ್ಯಾಲ್ಕುಲೇಟ್ ಮಾಡ್ತೀನಿ. +2 ಸೋಡಿಯಂಗೆ +1 ಇದೆ, ಸೊ 2 ಸೋಡಿಯಂ ಇರೋದಕ್ಕೋಸ್ಕರ +2 ಆಗ್ತಾ ಇದೆ. ಕಾರ್ಬನ್ದು ಕಂಡುಹಿಡಿಬೇಕು, 2X-8 -2 is oxygen, 4 oxygen ಇದೆ, -8=0 ಅಂತ ಹೇಳ್ತಾ ಇದ್ದೀನಿ. ಆವಾಗ 2X=6 ಆಯಿತು, X=3 ಆಯಿತು. ಇಲ್ಲಿ ವಿತ್ ರೆಸ್ಪೆಕ್ಟ್ ಟು ಕಾರ್ಬನ್ ಡೈ ಆಕ್ಸೈಡ್ನ ತೊಗೊಂಡ್ರೆ, ಕಾರ್ಬನ್ಗೆ ನಾನು ಏನು ಮಾಡ್ತಾ ಇದ್ದೀನಿ, 2X ಹಾಕೊಳ್ತಾ ಇದ್ದೀನಿ, 2X-4 ತೊಗೊಳ್ತಾ ಇದ್ದೀನಿ, =0 ಆಯಿತು. ದೇರ್ ಫೋರ್ X=2 ಏನಾಯಿತು, 4 ಆಯಿತು. ಚೇಂಜ್ ಇನ್ ಆಕ್ಸಿಡೇಷನ್ ನಂಬರ್ ಏನಾಗ್ತಾ ಇದೆ, 1 ಆಗ್ತಾ ಇದೆ. 1 × 2 ಮಾಡಿದಾಗ 2 ಆಗ್ತಾ ಇದೆ. ಸೊ ಆ ರೀತಿಯಾಗಿ ನೀವು ನೋಡ್ಕೋಬೇಕಾಗತ್ತೆ. ಸೊ ಓವರಾಲ್ ರಿಯಾಕ್ಷನ್ ಏನಾಗ್ತಾ ಇದೆ ಇನ್ ಆರ್ಡರ್ ಟು ಕ್ಯಾನ್ಸಲ್ ದಿಸ್ ನೇಸೆಂಟ್ ಆಕ್ಸಿಜನ್, ಇರುವಂಥ ನೇಸೆಂಟ್ ಆಕ್ಸಿಜನ್ನ ಮತ್ತು ಈ ನೇಸೆಂಟ್ ಆಕ್ಸಿಜನ್ನ ನಾನು ಕ್ಯಾನ್ಸಲ್ ಮಾಡ್ಕೋಬೇಕು. ಒಂದು ರಿಯಾಕ್ಟೆಂಟ್ ಸೈಡಲ್ಲಿದೆ, ಇನ್ನೊಂದು ಪ್ರಾಡಕ್ಟ್ ಸೈಡಲ್ಲಿದೆ. ಹಾಗಾಗಿ ಇದನ್ನು ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ, ಐ ಮಲ್ಟಿಪ್ಲೈ ದ ಸೆಕೆಂಡ್ ಈಕ್ವೇಷನ್ ಬೈ 2, ಆಮೇಲೆ ಅವೆರಡನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಈಗ ಏನಾಗ್ತಾ ಇದೆ, ಇದನ್ನು 5 ಮಲ್ಟಿಪ್ಲೈ ಮಾಡಿದ್ರೆ ನನಗೇನಾಯಿತು, 5 Na2C2O4 +5 H2SO4 +5 nascent oxygen gives rise to 5 sodium sulfate, 5 water +10 carbon dioxide ಅಂತ ನಾನು ಇಲ್ಲಿ ಹಾಕ್ಕೊಳ್ತಾ ಹೋಗ್ತಾ ಇದ್ದೀನಿ. ಸೊ ಇದನ್ನು ನಾನು ಓವರಾಲ್ ಮಾಡಿದಾಗ, ಇವೆರಡೂ ಅಂದರೆ ಈ ಫಸ್ಟ್ ಈಕ್ವೇಷನ್ ಮತ್ತು ಥರ್ಡ್ ಈಕ್ವೇಷನ್ ಆ್ಯಡ್ ಮಾಡಿದಾಗ, 2 KmnO4 +5 Na2C2O4 ಪ್ಲಸ್ ಇಲ್ಲಿ 3 ಇದೆ, ಇಲ್ಲಿ 5 ಇದೆ, 8 SO4. ಈ ಕಡೆಗೆ ಏನಾಗ್ತಾ ಇದೆ, K2SO4 MnSO4 ಅಗೇನ್, ಇದೇನಾಗ್ತದೆ ಇಲ್ಲಿ 5 Na2S2O4, ವಾಟರ್ ಇಲ್ಲಿ 3 ಇದೆ, ಇಲ್ಲಿ 5 ಇದೆ, 8 ಇದೆ, +10 carbon dioxide. ಈ ರೀತಿಯಾಗಿ ನಿಮಗೆ ಓವರ್ ಆಲ್ ರಿಯಾಕ್ಷನ್ ಆಗ್ತಾ ಇದೆ.
What's the principle behind this titration? It's a redox titration. Whereas the KMnO4 is an oxidizing agent, it gets reduced itself into colorless MnSO4. There will be change in oxidation number by 5 units. After sodium oxalate and Martha, it's going to accept the electron, it's going to accept the nascent oxygen and get itself oxidized to carbon dioxide. So, what's the change in oxidation number of the manganese and carbon in redox reaction of KMnO4 and sodium oxalate and Takeltare? So, we will see the same thing. So, 2 KMnO4 is 2 MnSO4 convert to change in oxidation number 5. ಆದರೆ ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ನ ತಗೊಂಡ್ರೆ ನೀವು ಒಂದು ಸೋಡಿಯಂ ಆಕ್ಸಲೇಟು ಎರಡು ಕಾರ್ಬನ್ ಡೈಆಕ್ಸೈಡ್ಗೆ ಆಗ್ತದೆ. ಚೇಂಜ್ ಇನ್ ಆಕ್ಸಿಡೇಷನ್ ನಂಬರು 1 ಇದೆ, 1 ಮಲ್ಟಿಪ್ಲೈ ಬೈ 2 ಆದಾಗ ಅಲ್ಲಿ 2 ಆಗ್ತಾ ಹೋಗುತ್ತೆ ನಿಮಗೆ. ಸೊ ಇದನ್ನ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ ಅಂದರೆ ಓನ್ಲಿ ಥ್ರೂ ದಿ ಬ್ಯಾಲೆನ್ಸ್ ಕೆಮಿಕಲ್ ಇಕ್ವೇಷನ್ ನಿಮಗೆ ಗೊತ್ತಾಗಬೇಕಾಗತ್ತೆ. ರೀತಿಯಾಗಿ ನೀವು ಕ್ಯಾಲ್ಕುಲೇಟ್ ಮಾಡ್ತೀರಾ. ಹಾಗಾದ್ರೆ ವಾಟ್ ಇಸ್ ದ ಈಕ್ವಲೆಂಟ್ ಮಾಸ್ ಆಫ್ KMnO4 ಮತ್ತು ಸೋಡಿಯಂ ಆಕ್ಸಲೇಟ್? ನಿಮಗೆ ಈಕ್ವಲೆಂಟ್ ಮಾಸ್ ಬೇಕು ಅಂತಂದರೆ ಮೋಲಾರ್ ಮಾಸ್ ಬೇಕು. ಸೊ ಮೋಲಾರ್ ಮಾಸ್ ಹೇಗೆ ಬರುತ್ತೆ? ಬೈ ಆ್ಯಡಿಂಗ್ ಇಂಡಿವಿಜುವಲ್ ಅಟಾಮಿಕ್ ವೇಟ್. ಈಗ ಪೊಟ್ಯಾಷಿಯಂ ಪರ್ ಮ್ಯಾಗ್ನೆಟ್ ಅಂದರೆ ಫಾರ್ಮುಲಾ ಏನಿದೆ, KMnO4 ಇದೆ. ಪೊಟ್ಯಾಷಿಯಂಗೆ ಎಷ್ಟಿದೆ ಅಟಾಮಿಕ್ ವೇಟು ಅದನ್ನು ಬರ್ಕೋಬೇಕಾಗತ್ತೆ. ಮ್ಯಾಂಗನೀಸ್ಗೆ ಎಷ್ಟಿದೆ ಅದನ್ನು ಬರ್ಕೋಬೇಕಾಗತ್ತೆ. ಆಕ್ಸಿಜನ್ಗೆ ಎಷ್ಟಿದೆ ಅಲ್ಲ ಅದನ್ನು ಮಲ್ಟಿಪ್ಲೈ ಬೈ 4 ಮಾಡಿಕೊಂಡು ಅದನ್ನೆಲ್ಲ ಆ್ಯಡ್ ಮಾಡಿದಾಗ ಬರ್ತಲ್ಲ, ಅದಕ್ಕೆ ನಾವು ಮಾಲಿಕ್ಯುಲರ್ ಮಾಸ್ ಅಂತ ಹೇಳ್ತೀವಿ. ಅವಾಗ ಏನಾಯಿತು, 158 ಆಯಿತು. ಚೇಂಜ್ ಇನ್ ಆಕ್ಸಿಡೇಷನ್ ನಂಬರ್ ಎಷ್ಟಾಗ್ತಿದೆ? +7 ಇಂದ +2 ಇದೆ. ಚೇಂಜ್ ಇನ್ ಆಕ್ಸಿಡೇಷನ್ ನಂಬರ್ ವಿತ್ ರೆಸ್ಪೆಕ್ಟ್ ಟು ಮ್ಯಾಂಗನೀಸ್ ಏನಾಗ್ತಾ ಇದೆ? 5 ಆಗ್ತಾ ಇದೆ. ಹಾಗಾಗಿ 31.6 ಅಂತ ಹಾಕ್ತೀವಿ. ಅದೇ ಥರ ಇಲ್ಲಿ ಏನು ಮಾಡ್ತಾ ಇದ್ದೀವಿ ನಾವು, ಸೋಡಿಯಂ ಆಕ್ಸಲೇಟ್ನ ತೊಗೊಂಡ್ರೆ ಅಗೇನ್ ಬಿಟ್ಸ್ ಬೇಸ್ಡ್ ಆನ್ ದಿ ಬ್ಯಾಲೆನ್ಸ್ ಕೆಮಿಕಲ್ ಇಕ್ವೇಷನ್. Na2C2O4 ಇದ್ದಿದ್ದು 2 ಕಾರ್ಬನ್ ಡೈಆಕ್ಸೈಡ್ ಆಗುತ್ತೆ. ಚೇಂಜ್ ಇನ್ ಆಕ್ಸಿಡೇಷನ್ ನಂಬರ್ 2 ಆಗ್ತಾ ಇದೆ. ದೇರ್ ಫೋರ್ ಮಾಲಿಕ್ಯುಲರ್ ಮಾಸ್ ಎಷ್ಟಾಗುತ್ತೆ? 134 ಡಿವೈಡೆಡ್ ಬೈ 2 ಮಾಡಿದಾಗ 66 ಆಗುತ್ತೆ. ಸೊ ವಾಟ್ ಈಸ್ ಮೊಲಾರಿಟಿ ಅಂತ ಕೇಳ್ತಾರೆ. ಇಟ್ಸ್ ಅ ನಂಬರ್ ಆಫ್ ಗ್ರಾಮ್ಸ್ ಮಾಲಿಕ್ಯುಲರ್ ವೇಟ್ ಆಫ್ ಸಬ್ಸ್ಟೆನ್ಸ್ ಡಿಸಾಲ್ವ್ಡ್ ಇನ್ 1 dm³. ಸೊ ಗ್ರಾಮ್ ಮಾಲಿಕ್ಯುಲರ್ ವೇಟ್ ಆಫ್ ದ ಪರ್ಟಿಕ್ಯುಲರ್ ಸಬ್ಸ್ಟೆನ್ಸ್ ವೆನ್ ಐ ಆಮ್ ಗೋಯಿಂಗ್ ಟು ಡಿಸಾಲ್ವ್ ದಟ್ ಇನ್ 1 L. ಅವಾಗ 1 mmol ಸೊಲ್ಯೂಷನ್ ಬರುತ್ತೆ. ಸೊ ನಾರ್ಮಾಲಿಟಿ ಬೇಕು ಅಂದರೆ ಅವಾಗ ಏನು ಮಾಡ್ತೀನಿ, ಐ ಆಮ್ ಗೋಯಿಂಗ್ ಟು ಡಿಸಾಲ್ವ್ ದಿ ಗ್ರಾಮ್ ಈಕ್ವಲೆಂಟ್ ವೇಟ್. ಸೊ ಅವಾಗ ನನಗೆ ಗ್ರಾಮ್ ಮಾಲಿಕ್ಯುಲರ್ ವೇಟ್ ಈಕ್ವಲೆಂಟ್ ವೇಟ್ ಆಗುತ್ತೆ. ಇಲ್ಲಿ ಮಾಲಿಕ್ಯುಲರ್ ವೇಟ್ನ ಕೇಳ್ತಾ ಇದ್ದಾರೆ. ಸೊ ಬೈ ಆ್ಯಡಿಂಗ್ ಇಂಡಿವಿಜುವಲ್ ಅಟಾಮಿಕ್ ವೇಟ್ ನಿಮಗೆ ಅದು ಬರ್ತಾ ಹೋಗುತ್ತೆ. ಆ ರೀತಿಯನ್ನು ನೀವು ಕ್ಯಾಲ್ಕುಲೇಟ್ ಮಾಡ್ತೀರ. ಓಕೆ, ಈಗ ನಮ್ಗೆ ಮುಂಚೆ ನಿಮ್ಗೆ ಗೊತ್ತು, ಒಂದು ಟೈಟ್ರೇಷನ್ ಮಾಡೋಕ್ಕೆ 2 ಸೊಲ್ಯೂಷನ್ ಬೇಕು. ಒಂದ್ರದ್ದು ನಾರ್ಮಾಲಿಟಿ ಗೊತ್ತಿರುತ್ತೆ ಅಥವಾ ಮೊಲಾರಿಟಿ ಗೊತ್ತಿರುತ್ತೆ, ಕಾನ್ಸಂಟ್ರೇಷನ್ ಗೊತ್ತಿರುತ್ತೆ. ಅದಕ್ಕೆ ನಾವು ಟೈಟ್ರೆಂಟ್ ಅಂತ ಕರಿತೀವಿ, ಇಲ್ಲ ಅಂತಂದರೆ ಸ್ಟ್ಯಾಂಡರ್ಡ್ ಸೊಲ್ಯೂಷನ್ ಅಂತ ಕರಿತೀವಿ. ಆ ಸ್ಟ್ಯಾಂಡರ್ಡ್ ಸೊಲ್ಯೂಷನಲ್ಲಿ 2 ಥರ ಸ್ಟ್ಯಾಂಡರ್ಡ್ ಸೊಲ್ಯೂಷನ್ ಇದೆ. ಒಂದಕ್ಕೆ ಪ್ರೈಮರಿ ಸ್ಟ್ಯಾಂಡರ್ಡ್ ಸೊಲ್ಯೂಷನ್ ಅಂತ ಹೇಳ್ತೀವಿ, ಇನ್ನೊಂದಕ್ಕೆ ಸೆಕೆಂಡ್ರಿ ಸ್ಟ್ಯಾಂಡರ್ಡ್ ಅಂತ ಕರಿತೀವಿ. ಪ್ರೈಮರಿ ಸ್ಟ್ಯಾಂಡರ್ಡ್ ಸೊಲ್ಯೂಷನ್ ಅಂದರೆ ಅದರದ್ದು ನಾರ್ಮಾಲಿಟಿ ಏನಿದೆಯಲ್ಲ ಅದು ಚೇಂಜ್ ಆಗೋದೇ ಇಲ್ಲ, ಅಂಥದಕ್ಕೆ ನಾವೇನಂತ ಕರಿತೀವಿ, ಪ್ರೈಮರಿ ಸ್ಟ್ಯಾಂಡರ್ಡ್ ಸೊಲ್ಯೂಷನ್ ಅಂತ ಹೇಳ್ತೀವಿ. ಆದರೆ ಇಲ್ಲಿ ನಾವು 2 ಸೊಲ್ಯೂಷನ್ ತೊಗೊಳ್ತಾ ಇದ್ದೀವಿ, ಒಂದು KMnO4 ತೊಗೊಳ್ತಾ ಇದ್ದೀವಿ, ಇನ್ನೊಂದು ಸೋಡಿಯಂ ಆಕ್ಸಿಲೇಟ್ ತೊಗೊಳ್ತಾ ಇದ್ವಿ. ಆದರೆ KMnO4ನ ನಾನು ಪ್ರೈಮರಿ ಸ್ಟ್ಯಾಂಡರ್ಡಾಗಿ ಯೂಸ್ ಮಾಡೋಕ್ಕಾಗಲ್ಲ, ಬಿಕಾಸ್ ಇಟ್ ಗೋಯಿಂಗ್ ಟು ಚೇಂಜ್ ಇಟ್ಸ್ ಕಾನ್ಸಂಟ್ರೇಷನ್ ಆಫ್ಟರ್ ಸಮ್ ಟೈಮ್. ಹಾಗಾಗಿ ಅದನ್ನು ನಾನು ಸೆಕೆಂಡ್ರಿ ಸ್ಟ್ಯಾಂಡರ್ಡಾಗಿ ನಾನು ಅದನ್ನು ಮಾಡ್ಕೋಬೇಕಾಗತ್ತೆ. ಯಾಕೆ ಅಂದರೆ ನನಗೆ ಪ್ರೈಮರಿ ಸ್ಟ್ಯಾಂಡರ್ಡಾಗಿ ಮಾಡಬೇಕು ಅಂದರೆ ಎಕ್ಸಾಕ್ಟ್ ವೇಟ್ ಬೇಕಾಗುತ್ತೆ. ಎಕ್ಸಾಕ್ಟ್ ಬೇಕು ಅಂದರೆ ಅದು ಸ್ಟೇಬಲ್ ಆಗಿರಬೇಕಾಗತ್ತೆ. ಹಾಗಾಗಿ ಅದನ್ನು ವೇ ಮಾಡೋಕ್ಕೆ ಈಸಿ ಆಗುತ್ತೆ. ಸ್ಟೇಬಲ್ ಆಗಿದ್ದರೆ ಪ್ಯೂರ್ ಫಾರ್ಮಲ್ ಇರಬೇಕು, ಸ್ಟೇಬಲ್ ಆಗಿರಬೇಕು, ಈಸಿಯಾಗಿ ವೇ ಮಾಡೋಕ್ಕೆ ಆಗಬೇಕು. ಆದರೆ KMnO4 ಅದು ಯಾವುದೂ ಆಗಲ್ಲ. ಹಾಗಾಗಿ ಐ ಆಮ್ ಗೋಯಿಂಗ್ ಟು ಕನ್ಸಿಡರ್ ದಟ್ ಇಸ್ ಅ ಸೆಕೆಂಡ್ರಿ ಸ್ಟ್ಯಾಂಡರ್ಡ್ ಬಟ್ ನಾಟ್ ಎ ಪ್ರೈಮರಿ ಸ್ಟ್ಯಾಂಡರ್ಡ್. ಅದೇ ಥರ ಸೋಡಿಯಂ ಆಕ್ಸಿಲೇಟ್ನ ಯಾಕೆ ಪ್ರೈಮರಿ ಸ್ಟ್ಯಾಂಡರ್ಡಾಗಿ ಯೂಸ್ ಮಾಡ್ತೀವಿ ಅಂದರೆ ಅದು ಕ್ರಿಸ್ಟಲ್ ಆಗಿರುತ್ತೆ, ಸ್ಟೇಬಲ್ ಆಗಿರುತ್ತೆ, ಈಸಿಯಾಗಿ ವೇ ಮಾಡ್ಬೋದು, ಹೈಗ್ರೋಸ್ಕೋಪಿಕ್ ಅಲ್ಲ. ಹಾಗಾಗಿ ಅದನ್ನು ನಾನು ಪ್ರೈಮರಿ ಸ್ಟ್ಯಾಂಡರ್ಡ್ ಅಂತ ಹೇಳ್ತೀನಿ. ಅಂದ್ರೆ ಏನು, ಈ ಟೈಟ್ರೇಷನಲ್ಲಿ 2 ಸೊಲ್ಯೂಷನ್ ಯೂಸ್ ಮಾಡ್ತಾ ಇದ್ವಿ, ಇದರಲ್ಲಿ ಯಾವುದು ಪ್ರೈಮರಿ ಸ್ಟ್ಯಾಂಡರ್ಡ್, ಯಾವುದು ಸೆಕೆಂಡ್ರಿ ಸ್ಟ್ಯಾಂಡರ್ಡ್ ಅಂತ ಕೇಳುತ್ತೆ. ಓಕೆ, ಇನ್ನೊಂದು ಥರ ಕ್ವಶನ್ ಕೇಳ್ಬೋದು, ಇನ್ ದಿ ಟೈಟ್ರೇಷನ್ ಆಫ್ ಸೋಡಿಯಂ ಆಕ್ಸಲೇಟ್ ಎಗೇನಿಸ್ಟ್ ಪೊಟ್ಯಾಷಿಯಂ ಪರ್ ಮ್ಯಾಗ್ನೆಟ್, ನೋ ಇಂಡಿಕೇಟರ್ ಇಸ್ ಯೂಸ್ಡ್ ವೈ ಅಂತ ನಾನು ಮುಂಚೆನೇ ಹೇಳಿದೆ. ಪೊಟ್ಯಾಷಿಯಂ ಪರ್ ಮ್ಯಾಗ್ನೆಟ್ ಇಸ್ ಯೂಸ್ಡ್ ಆಸ್ ಅ ಸೆಲ್ಫ್ ಇಂಡಿಕೇಟರ್. ಇಫ್ ಎನಿ ಒನ್ ಆಫ್ ದಿ ರಿಯಾಕ್ಟೆಂಟ್ಸ್ ವೆನ್ ಯು ಡೂ ದಿ ಟೈಟ್ರೇಷನ್ ಯು ರಿಕ್ವೈರ್ 2 ಸೊಲ್ಯೂಷನ್. ಇಫ್ ಎನಿ ಒನ್ ಆಫ್ ದಿ ಟೈಟ್ ಎನಿ ಒನ್ ಆಫ್ ದಿ ಸೊಲ್ಯೂಷನ್ ಇಫ್ ಇಟ್ ಚೇಂಜಸ್ ಇಟ್ಸ್ ಕಲರ್ ಡ್ಯೂರಿಂಗ್ ದಿ ಎಂಡ್ ಪಾಯಿಂಟ್ ದಟ್ ಸೊಲ್ಯೂಷನ್ ಕ್ಯಾನ್ ಆಕ್ಟ್ ಆಸ್ ಅನ್ ಇಂಡಿಕೇಟರ್. ಸೊ ಯುವರ್ KMnO4 ಕ್ಯಾನ್ ಆಕ್ಟ್ ಆಸ್ ಅನ್ ಇಂಡಿಕೇಟರ್. ಹಾಗಾಗಿ ಇದನ್ನು ನಾವೇನಂತ ಕರಿತೀವಿ, ಸೆಲ್ಫ್ ಇಂಡಿಕೇಟರ್ ಅಂತ ಕರಿತೀವಿ. ಸೊ ಈಗ ಏನಾಗುತ್ತೆ, MnO4 ಇದ್ದಿದ್ದು ಪಿಂಕ್ ಕಲರ್ ಇರುತ್ತೆ, ಅದು Mn2+ ಆದಾಗ ಅದು ಕಲರ್ಲೆಸ್ ಆಗುತ್ತೆ. +7 ಸ್ಟೇಟಲ್ಲಿ ಇದ್ದಾಗ ಅದು ಪಿಂಕ್ ಕಲರ್ ಇರುತ್ತೆ, ಅದೇ ಥರ +2 ಸ್ಟೇಟ್ ಬಂದಾಗ ಅದು ಕಲರ್ಲೆಸ್ ಆಕ್ಟ್ ಮಾಡ್ಕೊಳ್ತಾ ಹೋಗುತ್ತೆ. ಅಗೇನ್ ಇನ್ ಮೆಜಾರಿಟಿ ಆಫ್ ದಿ ಹೋಟೆಲ್ಸ್ ಪರ್ಟಿಕ್ಯುಲರ್ಲಿ ಬಿಗ್ ಹೋಟೆಲ್ಸ್ ಅಲ್ಲೆಲ್ಲ ಏನು ಮಾಡ್ತಾರೆ, KMnO4 ನಿಮ್ಮ ಆಪರೇಟಸ್ನಲ್ಲೂ ಅಥವಾ ನಿಮ್ದು ಏನು ಯುಟೆನ್ಸಿಲ್ಸ್ ಅಂತ ಏನು ಹೇಳ್ತೀವಿ, ಪ್ಲೇಟ್ಸ್ ಇರ್ಬೋದು, ಟಂಬ್ಲರ್ಸ್ ಇರ್ಬೋದು, ಅದನ್ನೆಲ್ಲ ಅವ್ರು ಏನು ಮಾಡ್ತಾ ಹೋಗ್ತಾರೆ, ಯೂಸ್ ಮಾಡ್ತಾ ಹೋಗ್ತಾರೆ. ಯಾಕೆಂದರೆ ಅದು ಡಿಸ್ಇನ್ಫೆಕ್ಟೆಂಟ್ ಆಗಿ ಯೂಸ್ ಮಾಡುತ್ತೆ. ಸೊ ಇಷ್ಟೆಲ್ಲ ಇರೋ ಅಂಥ
ಇದು ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್. ಸೊ ಇದನ್ನು ನಾವು ಇವತ್ತು ತಗೊಳ್ತಾ ಹೋಗ್ತೀನಿ. ಸೊ ಇಲ್ಲೇನು ಮಾಡ್ತೀವಿ ಅಂತಂದರೆ ದ ಹಾಟ್ ಸೊಲ್ಯೂಷನ್ ಇಲ್ಲೇನು ಮಾಡ್ತೀವಿ, ಹೀಟ್ ಮಾಡ್ತೀರಾ ಜಸ್ಟ್ ಅಂಟಿಲ್ ಯು ಗೆಟ್ ಒನ್ ಆರ್ ಟೂ ಏರ್ ಬಬಲ್ಸ್ ಫ್ರಮ್ ದಿ ಟಾಪ್ ಆಫ್ ದಿ ಕೊನಿಕಲ್ ಫ್ಲಾಸ್ಕ್. ಆ ಥರ ಜಸ್ಟ್ ಫ್ಯೂಮ್ಸ್ ಬರ್ತಾ ಇದೆ ಅಂದಾಗ ನೀವೇನು ಮಾಡ್ತೀರಾ ತಗೊಂಡು ಅದನ್ನು ಟೈಟ್ರೇಷನ್ ಮಾಡ್ತೀರಾ. ಯಾಕೆ ಹಾರ್ಟ್ ಸೊಲ್ಯೂಷನಲ್ಲೇ ಮಾಡ್ತೀರಾ ಅಂತ, ಹಾರ್ಟ್ ಸೊಲ್ಯೂಷನಲ್ಲಿ ಮಾಡಿಲ್ಲ ಅಂದರೆ ಏನಾಗುತ್ತೆ ಅಂದರೆ ನಿಮ್ಮದು ಸೋಡಿಯಂ ಆಕ್ಸಲೇಟ್ ಏನಿದೆಯಲ್ಲ ಅದು ಆರ್ಗ್ಯಾನಿಕ್ ನೇಚರ್ ಇದೆ. ನಿಮಗೆ ಗೊತ್ತು ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಆರ್ ಹೈಲಿ ಸ್ಲೋ ರಿಯಾಕ್ಷನ್, ದೇ ಆರ್ ಮಾಲಿಕ್ಯುಲರ್ ರಿಯಾಕ್ಷನ್, ಸ್ಲೋ ಆಗುತ್ತೆ ಅದು ಫಾಸ್ಟಾಗಿ ಆಗಲಿ ಅಂತ ನಾವೇನು ಮಾಡ್ತೀವಿ ಅದನ್ನು ಹೈಯರ್ ಟೆಂಪರೇಚರಲ್ಲಿ ಮಾಡ್ತಾ ಹೋಗ್ತೀವಿ. ಅಗೇನ್ ಇದನ್ನು ನಾವು ತುಂಬ ಓವರ್ ಬಾಯ್ಲ್ ಮಾಡಬಾರ್ದು. ಅಂಟಿಲ್ ಯು ಗೆಟ್ ಒನ್ ಆರ್ ಟೂ ಏರ್ ಬಬಲ್ಸ್ ಫ್ರಮ್ ದಿ ಟಾಪ್ ದ ಟೆಂಪರೇಚರ್ ಶುಡ್ ಬಿ ಅರೌಂಡ್ 60 degrees ಅಂತ ಹೇಳ್ತೀವಿ. ಯಾಕೆ ಅಂದರೆ ನೀವು ಜಾಸ್ತಿ ಬಾಯ್ಲ್ ಮಾಡಿದ್ರೆ ಡಿಕಂಪೋಸ್ ಆಗ್ಬಿಟ್ಟು ಆ ರಿಯಾಕ್ಷನ್ ಆಗೋಕ್ಕಿಂತ ಮುಂಚೆ ಕಾರ್ಬನ್ ಡೈಆಕ್ಸೈಡ್ ಅದು ಕೊಟ್ಬಿಡುತ್ತೆ. ಸೊ ಹಾಗಾಗಿ ನಾವೇನು ಮಾಡಬಾರ್ದು, ಓವರ್ ಬಾಯ್ಲ್ ಮಾಡಬಾರ್ದು. ವಿ ಆರ್ ಗೋಯಿಂಗ್ ಟು ಮೈಂಟೈನ್ ದಿ ಟೆಂಪರ್ ಅರೌಂಡ್ 60 degrees centigrade. ಈ ರೀತಿಯಾಗಿ ನೀವು ಟೈಟ್ರೇಷನ್ಸ್ನ ಮಾಡಬೇಕಾದ್ರೆ ಪ್ರಿಕಾಷನ್ಸ್ನ ತೊಗೋಬೇಕಾಗುತ್ತೆ. ಅಗೇನ್ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೇನ್ ದ ಟೈಟ್ರೇಷನ್ ಆಫ್ ದಿ ಕೆಎಂಎನ್4 ವರ್ಸಸ್ ಸೋಡಿಯಂ ಆಕ್ಸಲೇಟ್ ಮಾಡ್ತಾ ಇದ್ದೀರಾ. ಇದರಲ್ಲಿ ಸೋಡಿಯಂ ಆಕ್ಸಲೇಟ್ನ ನಾವೇನಂತ ಕರಿತೀವಿ, ರೆಡ್ಯೂಸಿಂಗ್ ಏಜೆಂಟ್ ಅಂತ ಕರಿತೀವಿ. ಕೆಎಂಎನ್4ನ ನಾವು ಆಕ್ಸಿಡೈಸಿಂಗ್ ಏಜೆಂಟ್ ಅಂತ ಕರಿತೀವಿ. ಕೆಎಂಎನ್4 ಸೆಕೆಂಡ್ರಿ ಸ್ಟ್ಯಾಂಡರ್ಡ್ ಸೊಲ್ಯೂಷನ್, ಸೋಡಿಯಂ ಆಕ್ಸಲೇಟ್ ಪ್ರೈಮರಿ ಸ್ಟ್ಯಾಂಡರ್ಡ್ ಸೊಲ್ಯೂಷನ್. ಇಲ್ಲೇನಾಗ್ತಾ ಹೋಗುತ್ತೆ ಅಂದರೆ ಕೆಎಂಎನ್4 ಆಕ್ಟ್ ಆಸ್ ಎ ಸೆಲ್ಫ್ ಇಂಡಿಕೇಟರ್. ಈ ರಿಯಾಕ್ಷನ್ಗೆ ನಾವೇನಂತ ಕರಿತೀವಿ, ರೆಡಾಕ್ಸ್ ರಿಯಾಕ್ಷನ್ ಅಂತ ಕರಿತೀವಿ. ದಿಸ್ ಇಸ್ ಅನ್ ಎಕ್ಸಾಂಪಲ್ ಫಾರ್ ರೆಡಾಕ್ಸ್ ಟೈಟ್ರೇಷನ್. ರೆಡಾಕ್ಸ್ ಟೈಟ್ರೇಷನ್ ಅಂದರೆ ಒಂದು ಸ್ಟೆಪ್ಪಲ್ಲಿ ಆಕ್ಸಿಡೇಷನ್ ಆಗ್ತಾ ಇರುತ್ತೆ, ಇನ್ನೊಂದು ಸ್ಟೆಪ್ಪಲ್ಲಿ ರಿಡಕ್ಷನ್ ಆಗ್ತಾ ಇರುತ್ತೆ. ಸೈಮಲ್ಟೇನಿಯಸ್ಲಿ ಆಕ್ಸಿಡೇಷನ್ ರಿಡಕ್ಷನ್ ಆಗ್ತಾ ಇದ್ದರೆ ಅಂಥ ಟೈಟ್ರೇಷನ್ಸ್ಗೆ ನಾವೇನಂತ ಕರಿತೀವಿ, ರೆಡಾಕ್ಸ್ ಟೈಟ್ರೇಷನ್ ಅಂತ ಹೇಳ್ತೀವಿ. ಸೊ ದಿಸ್ ಇಸ್ ಆಲ್ಸೋ ಅನ್ ಎಕ್ಸಾಂಪಲ್ ಫಾರ್ ರೆಡಾಕ್ಸ್ ಟೈಟ್ರೇಷನ್. ಈ ಟೈಟ್ರೇಷನ್ ಮಾಡ್ಬೇಕಾದ್ರೆ ಎರಡು ಪಾರ್ಟ್ ಇರುತ್ತೆ ನಿಮಗೆ. ಮೊದಲನೇ ಪಾರ್ಟಲ್ಲಿ ಸ್ಟ್ಯಾಂಡರ್ಡ್ ಸೊಲ್ಯೂಷನ್ನ ನೀವು ಪ್ರಿಪೇರ್ ಮಾಡ್ತೀರಾ, ಸೆಕೆಂಡ್ ಪಾರ್ಟಲ್ಲಿ ಅನ್ನೋನ್ ಸೊಲ್ಯೂಷನ್ ನಾವು ಪ್ರೊವೈಡ್ ಮಾಡಿರ್ತೀವಿ, ಅದರದ್ದು ನಾರ್ಮ್ಯಾಲಿಟಿ ನೀವು ಕ್ಯಾಲ್ಕುಲೇಟ್ ಮಾಡ್ತೀರಾ. ಈ ರೀತಿಯಾಗಿ ನೀವು ಈ ಟೈಟ್ರೇಷನ್ಸ್ನ ಮಾಡಬೇಕಾಗತ್ತೆ. ಸೊ ಪ್ರಿಕಾಷನ್ಸ್ ಏನು ತೊಗೋಬೇಕು, ನೀವು ಬ್ಯೂರೇಟ್ನ ಓದ್ಬೇಕಾದ್ರೆ ಅಪ್ಪರ್ ಮೆನಿಸ್ಕಸ್ನ ತೊಗೋಬೇಕು, ಓವರ್ ಈಟಿಂಗ್ ಮಾಡಬಾರ್ದು, ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆ್ಯಸಿಡ್ನ ನೀವು ಯೂಸ್ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.